अजम निर्विकल्पम निराकारमेकम निरानंदमानंदमद्वैतपूर्णं परनिर्गुणं निर्विशेषं निरीहं परब्रह्मरूपं गणेशं भजे शांत आरती माडम्मा तको घंटे नोड़प रात्रि मने बेग बंद गंटे ऊट मे गंटे मलको आवे आरोग्य चेना नानु बेगने बरबूतम सल आफीसल केस लेट आगे बिड़ते आगल मैं मेल बेग बर प्रयत्न पड़ती लैला प्रपंच प्राण किंता कार इन
ನನ್ನ ಜೊತೆ ಡ್ಯಾನ್ಸ್ ಮಾಡ್ತಿರ್ಲಿಲ್ವಾ ಅವನೇ ಕಾರ್ ಕದ್ದಿರ್ಬೇಕು ಅವನು ತುಂಬಾ ಒಳ್ಳೆಯವನು ಏನ್ ಇಷ್ಟೊತ್ತಿಗಾಗಲೇ ಮುದುಕ ಬೊಬಡ ಬಜಾಯಿಸ್ತಾ ಇರ್ತೇನಲ್ಲ ಹೌದು ಅವನ ಜೊತೆ ಹುಡುಗಿ ಇದ್ರೆ ಸಾಕು ಈ ಪ್ರಪಂಚನೇ ಮರೆತು ಬಿಡ್ತಾರೆ ಅವರು ಮಾತು ಈ ಕಾರ್ನ ಡೆಲ್ಲಿಗೆ ತಗೊಂಡು ಹೋಗಿ ನಮ್ಮ ಮಾಮೂಲಿ ಡೀಲರ್ ಇದನ್ನಲ್ಲ ಅವನು ಮಾರ್ಬಿಡು ಓಕೆ ನನ್ನ ಮೇಲೆ ಕೋಪ ಇದ್ರೆ ಮೆತ್ತಿಗೆ ಕೊಟ್ಟು ತಿರ್ಸ್ಕೋಬೇಕಪ್ಪ ಪಾಪ ಈ ಗೆಜ್ಜೆ ಏನ್ ಮಾಡ್ತು ನನ್ನ ಮೇಲೆ ಯಾಕೆ ಒಯ್ಯೋರ ಯಾಕೆ ಇವತ್ತು ನನ್ನ ರಟ್ಟಿಗೆ ನನ್ಗೆ ಇಷ್ಟೊಂದು ಆಗ್ರಹ ಯಾಕೆ ಅಷ್ಟೊಂದು ಕೋಪ ಶೀಲಾ ಶೀಲಾ ಹೇ ಶೀಲಾ ಓ ಕಂಡೊಡನೆ ಕರ ಪಿಡಿದು ಕಲ್ಪಿಸದ ಸುಖ ಕೊಡುವ ಭಾಮೆಯಲಿ ಹಿಂದೇನು ಕೋಪವೋ ಕಾಣೆ ಭಾಮಾಮಣಿ ಚಿಂತಾಮಣಿ ಕಾಮನರಗಿಣಿ ಮುತ್ತಿನ ಮಣಿ ಕರಿಮಣಿ ರಿಮಣಿ ಮಣಿ ನೀ ರಾಣಿ ರಾಣಿ ಸತ್ಯಭಾಮೆ ಸತ್ಯಭಾಮೆ ಕೋಪವೇನೆ ನನ್ನಲ್ಲಿ ಸತ್ಯಭಾಮೆ ಸತ್ಯಭಾಮೆ ಕೋಪವೇನೆ ನನ್ನಲ್ಲಿ ಸರಸಕ್ಕೆ ಕರೆದರದಿ ರಸವ ತೋರುವೆಯೇಕೆ ನನ್ನಲ್ಲಿ ಸರಸಕ್ಕೆ ಕರೆದರೆ ದಿರಸವ ತೋರುವೇಕೆ ನನ್ನಲ್ಲಿ ಏಕೆ ನನ್ನಲ್ಲಿ ಏಕೆ ನನ್ನಲ್ಲಿ ಸತ್ಯಭಾಮೆ ಸತ್ಯಭಾಮೆ ಕೋಪವೇನೆ ನನ್ನಲ್ಲಿ ನನ್ನಲ್ಲಿ ಕೋಪವೇ ಕೋಪವೇ ನನ್ನಲ್ಲಿ ಏಕೆ ನನ್ನಲ್ಲಿ ಸತ್ಯಭಾಮೆ ಸತ್ಯಭಾಮೆ ಕೋಪವೇನೆ ನನ್ನಲ್ಲಿ
ಸನಿಹಕ್ಕೆ ತನುವಿನ ತಾಪವ ಕಳೆಯಲು ಸನಿಹಕ್ಕೆ ಬಾರೆ ಮೋಹಿನಿ ಹೇ ಬಾರೆ ಮೋಹಿನಿ ಮೋಹಿನಿ ಕಾಮಿನಿ ಭಾಮಿನಿ ಬಾರೆ ಮೋಹಿನಿ ಸತ್ಯಭಾಮೆ 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 ಒಬ್ಬವೇನೆ ನನ್ನಲ್ಲಿ ಮೋಹನ ರಾಘವ ನುಡಿಸಲೆ ಕೊಳಲಲಿ ಮೋಹನ ರಾಘವ ನುಡಿಸಲೆ ಹೇಳೆ ಕೋಮಲೆ ಏ ಹೇಳೆ ಕೋಮಲೆ ಕೋಮಲೆ ಶ್ಯಾಮಲೆ ಚಂಚಲೆ ಹೇಳೆ ಕೋಮಲೆ ಸತ್ಯಭಾಮೆ 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 ಕೋಪವೇನೆ ನನ್ನಲ್ಲಿ ರಾಧೆಯ ಬಲ್ಲೆನು ರುಕ್ಮಿಣಿ ಬಲ್ಲೆನು ಭಾಮೆಯನಲ್ಲದೆ ಯಾರನು ನೋಡೆನು ರಾಧೆಯ ಬಲ್ಲೆನು ರುಕ್ಮಿಣಿ ಬಲ್ಲೆನು ಭಾಮೆಯನಲ್ಲದೆ ಯಾರನು ನೋಡೆನು ಕೈಗಳ ಮುಗಿದರು ಯಾರು ನೋಡರು ಕೈಗಳ ಮುಗಿದರು ಯಾರು ನೋಡರು ಸೋತೆ ಪ್ರೇಯಸಿ ಆ ಸೋತೆ ಪ್ರೇಯಸಿ ಪ್ರೇಯಸಿ ರೂಪಸಿ ಪೂರ್ವಸಿ ಸೋತೆ ಪ್ರೇಯಸಿ ಸತ್ಯಭಾಮೆ 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 ಉಪವೇನೆ ನನ್ನಲ್ಲಿ ಸರಸಕ್ಕೆ ಕರೆದರೆ ವೀರ ಸಭ ತೋರುವೆ ಸರಸಕ್ಕೆ ಕರೆದರೆ ವೀರ ಸಭ ತೋರುವೆ ಸರಸಕ್ಕೆ ಕರೆದರೆ ವೀರ ಸಭ ತೋರುವೆ ಏಕೆ ನನ್ನಲ್ಲಿ ಬಿಡಿ ಬಿಡಿ ನನಗೆ ನಿಮ್ಮ ಮೇಲೆ ಕೋಪ ಏಕೆ ಯಾಕೆ ನನ್ನ ಗುಲಾಬಿಗೆ ಇವತ್ತು ನನ್ನ ಮೇಲೆ ಕೋಪ ನಾನು ಗುಲಾಬಿ ಅಲ್ಲ ಮತ್ತೆ ಮುಳ್ಳು ಇದಾರೆಲ್ಲ ನಿಮ್ಮ ಗುಲಾಬಿಗಳು ರಾಧಾ ರುಕ್ಮಿಣಿ ಅಲ್ಲಿಗೆ ಹೋಗಿ ಹೌದಾ ಅಲ್ಲಿ ಹೋದ್ರೆ ಏನೇ ಸಿಗುತ್ತೆ ಆ ರಾಧೆ ವಿರಹ ತಾಪದಿಂದ ಬಾಧೆ ಪಡುತ್ತಿರ್ತಾಳೆ ರುಕ್ಮಿಣಿ ಜಪಮಣಿ ಎಣಿಸ್ತಾ ಇರ್ತಾಳೆ ಓಹೋ ರಾಧಾ ರುಕ್ಮಿಣಿ ಸಂಬಂಧನೂ ಇದೆ ಎನ್ನಿ ಇಲ್ಲೇ ಇರುತ್ತಾ ನನಗಲ್ಲ ಈ ಹಾಡು ಬರೆದಿದ್ದಾರಲ್ಲ ಆ ಕವಿ ಅವನಿಗ ಚಪಲ ಇದೆ ಅಂತ ಕಾಣುತ್ತೆ ಅಯ್ಯೋ ಮಂಕೆ ಇದು ನಾಟಕದ ಹಾಡು ನಾಟಕದ ಹಾಡು ಆಹಾ ಹಾಗಾದ್ರೆ ನೀವು ಆಡೋ ಮಾತೆಲ್ಲ ನಾಟಕನೇ ಅನ್ನಿ ಈ ಜೀವನವೇ ಒಂದು ನಾಟಕ ಕಣೆ ನನ್ನ ಬಂಗಾರಿ ಆ ನಾಟಕದಲ್ಲಿ ನಾವಿಬ್ರು ಪಾತ್ರಧಾರಿಗಳು ನಾನು ಕೃಷ್ಣ ನೀನು ರಾಧೆ ನಿನ್ನ ರತ್ನಬಾಯಿ ದಾಳಲ ಬೊಂಬಾಯಿ ಅವಳು ಭೂತನಿ ಏನಪ್ಪ ಅಂದೆ ನೀನು ಬಂದ್ಯಾ ಬಾಂದೆ ನಾನು ಭೂತನಿನಾ ಪೋತಿನಿಗೆ ಇದನ್ನ ಕಂಡ್ರೆ ತುಂಬಾ ಇಷ್ಟ ಅಲ್ಲ ಧರ್ಮರಾಯ ಧರ್ಮರಾಯ ನಾನ್ ಧರ್ಮರಾಯನ ಧರ್ಮರಾಯ ಅಧರ್ಮದ ಕೆಲಸ ಯಾವತ್ತಾದ್ರೂ ಮಾಡ್ತಾನ ಎಲ್ಲಾದ್ರೂ ಉಂಟ ಅವನ ಮೇಲೆ ತುಂಬಾ ನಂಬಿಕೆ ಇದೆ ಅಲ್ಲ ನಿನಗೆ ಇಲ್ದೇ ಏನಪ್ಪ ಇಲ್ದ ಏನು ಮತ್ತೆ ಬಾಮ ಹೋಗೋಣ ಅದು ಮಾತ್ರ ಬೇಡ ಯಾವ್ದು ಮೈ ಮೇಲೆ ಕೈ ಹಾಕ್ಬಾರ್ದು ವಯಸ್ಸಿನ ಹುಡುಗಿ ಅವಳ ಜೊತೆ ಹೀಗೆಲ್ಲ ಚಕ್ಕಂದ ಆಡ್ಬಾರ್ದಪ್ಪ ವಯಸ್ಸಿನ ಹುಡುಗಿ ಜೊತೆ ಚಕ್ಕಂದ ಆಡದೆ ನಿನ್ನ ಜೊತೆನಲ್ಲ ಆಡ್ತಾರೆ ಏನಮ್ಮ ಹೋಗಪ್ಪ ನೀನು ನೀನ್ ಹೀಗೆಲ್ಲ ಮಾತಾಡಿದ್ರೆ ನನ್ ತುಂಬಾ ಅಯ್ಯಯ್ಯೋ ಅಯ್ಯಯ್ಯೋ ಪರಮಾತ್ಮ ಪುಟ್ನಂಜಿ ನಿನ್ನ ಬಾಯಲ್ಲ ಅಪರಂಜಿ ಈಗಲೇ ಇಷ್ಟೊಂದು ಹಚ್ಕೋತಾ ಇದ್ದೀಯಲ್ಲ ನೀನು ಇನ್ನ ಆ ಕಾಲದಲ್ಲಿ ಆವಾಗ ಆವತ್ತಿನ ದಿವಸ ಅದನ್ನೆಲ್ಲ ಯಾಕೆ ಹೇಳ್ತೀಯ ಯಾಕೆ ಜ್ಞಾಪಿಸ್ತೀಯ ಅಯ್ಯೋ ಅಯ್ಯಯ್ಯೋ ಅಯ್ಯಯ್ಯೋ
ಶಿವ ಪೂಜಾರಿ ಕರಡಿ ಬಂತು ನನಗೆ ಇನ್ನೇನಿದೆ ಕೆಲಸ ನಾನು ಬರ್ತೀನಿ ನೋಡು ನೋಡು ಮತ್ತೆ ಏನು ಯಾಕೆ ಹಾಗಲ್ಲ ಮಾಡಬಾರ್ದಪ್ಪ ನೀನು ತುಂಬಾ ಒಳ್ಳೆಯವನು ಆಹಾ ನೀನು ಹೀಗೆ ಮುದ್ದಿಸ್ತಾ ಇರು ನಾನು ಆಗಾಗ ಬಂದವಳನ್ನ ಮುದ್ದಿಸಿ ರತ್ನಾಬಾಯಿ ಶೀಲಾ ನಿನ್ನ ಅಂದ ಚಂದ ಎಲ್ಲ ಇಂಥ ಅವರ ಉದ್ರೇಕ ಹೆಚ್ಚೋದಕ್ಕೆ ಹೊರತು ತೃಪ್ತಿ ಪಡಿಸೋದಕ್ಕಲ್ಲ ನಾವೇನಾದ್ರೂ ಅವಕಾಶ ಕೊಟ್ಟುವಾ ಆಮೇಲೆ ನಮ್ಮನ್ನ ಯಾರು ಗಮನಿಸಲ್ಲ ಎಂಜಲೇಲನ್ ಬೀದಿಗೆ ಬೀಸಾಕ್ತ ಹಾಗೆ ನಮ್ಮನ್ನು ಬೀಸಾಕ್ತಾರೆ ಗೊತ್ತಾ ಅವರಂಥವ್ರಲ್ಲಮ್ಮ ತುಂಬಾ ಒಳ್ಳೆಯವರು ಸಾಕು ಸುಂದರೆ ನಾನು ಹೀಗೆ ಎಷ್ಟೋ ಸಲ ಮೋಸ ಹೋಗಿದ್ದೀನಿ ಹುಷಾರ್ ಹುಷಾರ್ मिस्टर, गाड़ी किसका yes. आपकी गाड़ी क्या देखो आप नो पार्किंग पर गाड़ी कराया सर अभी हटाता हूँ हाँ Thank you.
ले 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 यू ब्लडी फूल कार को मुखु के व्यत्यास को तागले लाने लगे नन्नु सेर से स्प्रे मरता ही दिया लो गुत्तागले ला गुरु नम कस बदे तो ने एन कस वो एन मक्कक स्प्रे मरता है मधुलो कार स्प्रे मरत कल्ट कोण ना हमें मक्कक कोडी बनता है हैगर बेको तक कलर हैगर बेको वंडरफुल हैगर बेक ब्यूटीफुल हैगर बेक हाँ हैगर बेक कलर ओके गुरु ओके ओके यारो वड़क परबूदा आयो यो दैमार्सी नमस्कार स्वामी नमस्कार यार ताऊ ना वो मैसूर वेंकट सुब्रायर अवर मगळु यार वेंकट सुब्रायर वो हो ये रवि हेण कोट्रल्ला नम्मावा अवर मगळा अदे रिबन एजेंट अबा बाबा बा एष्टोंद कोप बंता पावर अपन हेसरेत तक्षण ಏನ ಇವತ್ತು ಅಮ್ಮ ಅವರು ಯಾವತ್ತು ಇಲ್ಲದ ಹೊಸ ಪದ್ಧತಿ ಹಾ ಮತ್ತೇನು ಸ್ವಾಮಿಗಳು ಇವತ್ತು ಹೊಸದಾಗಿ ಬಾಗಿಲು ಹಾಕೊಂಡಿದ್ದೀರಿ ಅಯ್ಯೋ ಪುಣ್ಯಾತ್ಕಿತಿ ನಾನು ಹಾಕಲಿಲ್ಲ ಬಾಗಿಲು ಅದೇ ಹಾಕೊಂಡಿತ್ತು ಆ ಬಾಗಿಲು ಹಾಕಿದ್ರೆ ಏನು ಈ ಬಾಗಿಲು ಸದಾ ತೆರೆದೇ ಇದೆಯಲ್ಲ ತಮಗೋಸ್ಕರ ನನಗೆ ಗೊತ್ತು ಇದನ್ನ ಹೇಳೋಷ್ಟು ಕಷ್ಟ ನೀವು ತಗೋಬೇಡಿ ಈ ಗಂಟೆ ಎಷ್ಟು ಗಂಟೆ 10 ದೊಡ್ಡ ಮುಳ್ಳು ನೆಟ್ಟಿಗಿದೆ ಚಿಕ್ಕ ಮುಳ್ಳು ಸ್ವಲ್ಪ ಈ ಕಡೆ ತಿರುಕೊಂಡಿದೆ ಅದಲ್ಲ ಹಾಗೆ ಇರಲಿ ಬೆಳಗ್ಗೆ ಅಮ್ಮ ಏನು ಹೇಳಿದ್ರು ಬೇಗ ಬಂದ್ಬಿಡಪ್ಪ ಅಂತ ಹೇಳಿದ್ರು ಬೇಗ ಅಂದ್ರೆ ರಾತ್ರಿ 10 ಗಂಟೆನಾ मने मरी बहुदु मठ मरी बहुदु संसार मरी बहुदु मर्त बिडबहुदु शांति मरियोदक्कागुत्त शांति बिट्टु बदुकोदक्कागुत्त शांति कळकोळ्ळक्कागुत्त सुम्मने नैस एल्ल माड्बेडि कळ्ळ अदेंतद्दप्प कळ्ळतन हेत्तदरे माते केळोदिल्ल नीवु हेंटि माते बेले कोड्तीरि ननगोंदु निज हेळि एनु हेळबेकु दिन 10 ಗಂಟೆಗೆ ಬರ್ತಿರಲ್ಲ ಅಂತ ಕೊಳ್ಳೆ ಹೋಗೋ ಕೆಲಸ ನೀವು ಏನು ಮಾಡ್ತೀರಿ ನಿಮಗೆ ಹೇಳೋದು ಈಗಲ್ಲ ನಗಬೇಡಿ ನನ್ನತ್ರ ಹೇಳಿ ಅಂತ ಕೆಲಸ ಏನು ಮಾಡ್ತೀರಿ ಯಾಕೆ 10 ಗಂಟೆಗೆ ನನಗೆ ಏನು ಹೇಳೋದು ಅಂತ ಯೋಚನೆ ಮಾಡ್ತಾ ಇದೀನಿ ಏನು ಯೋಚನೆ ನನಗೊಂದು ಅನುಮಾನ ಏನು ಅನುಮಾನ ಕೆಲವು ಹೆಣ್ಣು ಮಕ್ಕಳು ತಮ್ಮ ಗಂಡದ್ರು ಹೊರಗಡೆ ಹೋದಾಗ ಅವರ ಮನಸ್ಸು ಚಡಪಡಿಸ್ತಾ ಇರುತ್ತೆ ಯಾಕಂತೆ ಯಾಕಂತೆ ಅಂದ್ರೆ ಎಲ್ಲಿ ತನ್ನ ಗಂಡನ ಮೇಲೆ ಯಾವುದಾದರೂ ಒಂದು ಹೆಣ್ಣು ಬಲೆ ಬೀಸಿಬಿಟ್ಲೋ ಎಲ್ಲಿ ಆ ಬಲೆ ಅವನು ಬಿದ್ದುಬಿಟ್ನೋ ತನ್ನನ್ನೆಲ್ಲ ಮರೆತು ಬಿಡ್ತಾನೋ ಅಂತ ಅವಳ ಮನಸ್ಸು ಮಿಲಿಮಿಲಿ ಮಿಲಿಮಿಲಿ ಅಲ್ಲಲ್ಲಲ್ಲ ಮಿಲಿಮಿಲಿ ಅಂತ ಹೇಳ್ತಾರೆ ಸ್ವಾಮಿಗಳೇ ಏನು ಇವತ್ತು ಸ್ವಾಮಿಗಳ ಮನಸ್ಸು ಮೋಹನ ರಾಗ ಹಾಡ್ತಾ ಇದೀಯಾ ಶೃಂಗಾರ ಕಾವ್ಯ ಬರಿತಾ ಇದೀಯೇನೋ ನನಗೆ ಕೊಳಿತಾ ಇರೋ ವಿಷಯ ಅಲ್ಲ ನಿಮಗೆ ಯಾಕೆ ಕೊಳಿತಾ ಇದೆ ಏನ್ರಿ ಏನ್ರಿ ಮನಸ್ಸಿನಲ್ಲಿ ಏನಾದರೂ ಸ್ವಲ್ಪ ಬೇರೆ ಗಣ್ಣಿನ ಚಪ್ಪಲ ಏನಾದರೂ ಇದೆಯೇನು ಇದೆ ಏನಕ್ಕೋ ಇತ್ತು ಯಾವುದೋ ಒಂದು ಕಾಲದಲ್ಲಿ ಯಾವ ಕಾಲದಲ್ಲಿ ಇತ್ತು ಅಯ್ಯೋ ಅದೆಲ್ಲ ಕಳೆದು ಹೋದ ಘಟನೆ ಈಗ ಆತಕ್ಕೆ ಅದೆಲ್ಲ ಕಳೆದು ಹೋಯ್ತು ಅಂತ ಆಗಲ್ಲ ಬಿಟ್ಬಿಡಬಾರದು ನಿಜ ಹೇಳಿ ಅಯ್ಯೋ ನೆನೆಸಿಕೊಂಡ್ರೆ ಮನಸ್ಸಿಗೆ ಒಂದು ತರ ಹಿಂಸೆ ಆಗುತ್ತೆ ನನಗೆ ಇರಲಿ ಪರವಾಗಿಲ್ಲ ಹೇಳಿ ನೀ ಬೇಜಾರ್ ಮಾಡ್ಕೋಬಾರದು ನಾನು ಬೇಜಾರ್ ಮಾಡ್ಕೊಳ್ಳೋದಿಲ್ಲ ನೀ ಅಳಬಾರದು ನಾನು ಅಳೋದಿಲ್ಲ ನೀ ಕೋಪ ಮಾಡ್ಕೋಬಾರದು ನಾನು ಕೋಪ ಮಾಡ್ಕೊಳ್ಳೋದಿಲ್ಲ ನೀ ನಂಬಿಕೋಬಾರದು ನಾನು ನಂಬಿಕೊಳ್ಳೋದಿಲ್ಲ ಯಾಕೆಂದ್ರೆ ಮುಂದೆ ನಾವಿಬ್ರು ಒಬ್ಬರನ್ನ ಒಬ್ಬರು ಅರ್ತುಕೊಂಡು ಬಾಳಬೇಕಾದವರು ಹೌದು ವಿಷಯ ಹೇಳಿ ನಿನ್ನ ಹೃದಯ ನನಗೆ ಗೊತ್ತಿರಬೇಕು ನನ್ನ ಹೃದಯ ನಿನಗೆ ಗೊತ್ತಿರಬೇಕು ಹೌದು ವಿಷಯ ಹೇಳಿ ನೀನ್ ಹೀಗೆ ಕಿರ್ಚ್ಕೊಂಡ್ರೆ ನಾನು ಹೇಗೆ ಹೇಳಿ ನಾನು ಕಿರ್ಚ್ಕೊಳ್ಳಲ್ಲ ವಿಷಯ ಹೇಳಿ ಕೇಳೋ ರೀತಿ ನನ್ನ ಒಂದರ ಭಯಪಡಿಸ್ತಾ ಇದೆ ಭಯಬೇಡಿ ಹೇಗೆ ಹೇಳಪ್ಪ ನಾನು ಹೇಗಾದರೂ ಹೇಳಿ ಅಯ್ಯೋ ಅವಳು ಒಂದು ಮಗುನ ತಾಯಿ ಬೇರೆ ಒಂದು ಮಗು ತಾಯಿ ಅವಳು ಇವತ್ತು ನಾನು ಇಲ್ಲಿ ಕೂತಿರ್ಲಿ ನಾನು ಇಲ್ಲಿ ನಿಂತಿರ್ಲಿ ಕಣ್ಣು ಮುಚ್ಚಿದ್ರು ಕಣ್ಣು ಬಿಟ್ಟಿದ್ರು ಅವಳದೇ ಧ್ಯಾನ ಅವಳು ಅವಳು ಅಂತಿರಲ್ಲ ಯಾರು ಅವಳು ಅವಳು ಯಾರು ಅವಳು ಅವಳು ಶಾಂತ 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 ನನ್ನ ಶಾಂತಂದಲ್ಲದೆ ಇನ್ಯಾರಿಗೆ ಧ್ಯಾನ ನನಗೆ ಸಾರಿ ಪ್ಲೀಸ್ ಇನ್ಮೇಲೆ ತಮಾಷೆಗಾದ್ರೂ ಕೂಡ ನಿನ್ನ ಜೊತೆಲಿ ಈ ತರ ಎಲ್ಲ ಹುಡುಗಾಟ ಆಡೋದಿಲ್ಲ ಪ್ರಾಮಿಸ್ ಪ್ರಾಮಿಸ್ ಊಟ ಮಾಡ್ತೀಯಾ ನಿಮ್ಮನ್ನ ಬಿಟ್ಟು ಹೆಂಗ್ ಊಟ ಮಾಡೋದು ಅಮ್ಮ ಊಟ ಮಾಡ್ಲ ಅಯ್ಯೋ ನಿಮ್ಮ ಅಮ್ಮನ ಹಠ ಯಾಕೆ ಔಷಧ ಕುಡಿಯೋದಿಲ್ಲ ಮಾತ್ರೆ ತಗೊಳ್ಳೋದಿಲ್ಲ ಮಧ್ಯಾಹ್ನದಿಂದ ಮಲಗಿದಾರೆ ಮೈ ಹುಷಾರಿಲ್ಲ ಮೈ ಹುಷಾರಿಲ್ಲ ಅವರದೆಲ್ಲ ಹಿಡಿದಿದ್ದೆ ಹಠ ಬಹಳ ಹಠ ಅವಳದು ಇದೆಲ್ಲ ನನಗೆ ಹಿಡಿಸೋದಿಲ್ಲ ರವಿ ಅಮ್ಮ ಈಗ ಬಂದೆ ಅಪ್ಪ ಹೂನಮ್ಮ ಹೇಗಿದ್ದೀಯಮ್ಮ ಹುಷಾರಿಲ್ಲ ಬಂತಲ್ಲ ನಿನಗೆ
ಹುಷಾರಿಲ್ಲದೆ ನನ್ಗೇನಪ್ಪ, ಚೆನ್ನಾಗಿದ್ದೀನಿ, ಮೈ ಸ್ವಲ್ಪ ಭಾರವಾಗಿತ್ತು ಅಷ್ಟೇ. ಇನ್ನೇನಪ್ಪ, ವಯಸ್ಸಾಗ್ತಾ ಬಂತು, ಬಿದ್ದು ಹೋಗೋ ಮರ ಬೀಸ್ ಹೋಗೋ ಗಾಳಿ ಅಂತ. ನೋಡು, ನೀನ್ ಹಾಗೆಲ್ಲ ಮಾತಾಡಿದ್ರೆ ನನಗೆ ಬಹಳ ಬೇಜಾರಾಗುತ್ತೆ. ಎಲ್ರಿಗೂ ವಯಸ್ಸಾಗುತ್ತಮ್ಮ, ನಮಗೂ ಆಗುತ್ತೆ. ಏನಮ್ಮ ಶಾಂತ, ಅವನ ಕಿವಿಗೆ ಶಂಖ ಊದ್ಬಿಟ್ಟಿಯಾ? ಜಾಕ್ತೆ ಕಣೆ ನೀನು ಕೇಳಿದ್ರ? ನಾನ್ ಜಾಕ್ತೆ ಶಂಖ ಅಂತೆ, ಮಾತ್ರೆ ತಗೊಳ್ಳಿ ಅಂದ್ರೆ ಆಯ್ತು ಅತ್ತೆ, ಕೊಬ ಬಂದ್ಬಿಡುತ್ತೆ. ಹೌದೇನಮ್ಮ? ಇಲ್ಲ ಅಪ್ಪ. ನೋಡು, ನೀನ್ ಹೀಗೆಲ್ಲ ಮಾಡಿದ್ರೆ ನಾನ್ ಅನ್ನ ನೀರು ಎಲ್ಲ ಬಿಟ್ಟು ಸತ್ಯಾಗ್ರಹ ಮಾಡ್ತೀನಿ. ಅಮ್ಮ ತಾಯೆ ಕೊಡು, ಅದೇನದು ಔಷಧಿ ಮಾತ್ರೆ ಕೊಡು. ಅಮ್ಮ ದಯವಿಟ್ಟು ನೀನ್ ಹೀಗೆಲ್ಲ ಅಲಕ್ಷ್ಯ ಮಾಡ್ಬೇಡಮ್ಮ. ನೀನ್ ನಗ್ನಗತ ಆರೋಗ್ಯವಾಗಿದ್ರೆ ನನ್ನ ಆರೋಗ್ಯವೂ ಚೆನ್ನಾಗಿರುತ್ತೆ, ಈ ಮನೆ ನಗ್ನಗತ ಇರುತ್ತೆ. ಹೌದಾನೆ? ಅರ್ಥ ಆಯ್ತಾ ನಿಮ್ ಮಗ ಹೇಳಿದ್ದು? ಅರ್ಥ ಆಯ್ತು. ಅವನೇನು ಇಂಗ್ಲಿಷ್ ನಲ್ಲಿ ಹೇಳಲಿಲ್ಲ, ಅಚ್ಚ ಕನ್ನಡದಲ್ಲಿ ಹೇಳಿದ್ದು. ನೀನ್ ತಗೋತಿಯಲ್ಲ, ನಾನ್ ತಗೊಳ್ಳ. ತಗೋ ಅಮ್ಮ, ಏನ್ ಹಠ ಹಿಡಿತೀಯ ಮಕ್ಕಳ ತರ ನೀನು. ಗಡ್ ಹಾಗಿದೆ ಗುರು. ಬ್ಯೂಟಿಫುಲ್, ವಂಡರ್ಫುಲ್, ಇಟ್ ಲುಕ್ಸ್ ವೆರಿ ನೈಸ್. ಮಧು, ನಿನಗೆ ಬನ್ಸಿಲಾಲ್ ಗೊತ್ತಲ್ಲ, ಥಿಯೇಟರ್ ಕಟ್ಟಿಸ್ತಾ ಇದ್ದಲ್ಲ ಓನರ್, ಆತನ ನಾನು ಪ್ರಾಮಿಸ್ ಮಾಡಿದ್ದೆ ಒಂದು ಇಂಪೋರ್ಟೆಡ್ ಫೋರ್ಡ್ ಕಾರ್ ಕೊಡ್ತೀನಿ ಅಂತ. ಇನ್ನು ತಗೊಂಡಾಗ ಅವನು ಕೊಡು, 80,000 ಕಮ್ಮಿ ಇಲ್ಲ ಅಂತ ಹೇಳು. 5,000 ರೂಪಾಯಿ ಹೆಚ್ಚು ಕಮ್ಮಿ ಕೊಟ್ಟು ಬಾ. ಆಯ್ತು. ಓಕೆ ಓಕೆ. ಆಸ್ತಿ ಬುಕ್ ರೆಡಿ, ನಂಬರ್ ಪ್ಲೇಟ್ ಎಲ್ಲ ಚೇಂಜ್ ಮಾಡಿ ಬ್ರೋ. ಗುಡ್, ಗೋ. ಚಂದ್ರು, ನನ್ನನ್ನು ಎಲ್ಲಿ ಕರ್ಕೊಂಡ್ ಬಂದಿದ್ದೀರಿ? ಎಲ್ಲಿ ಕರ್ಕೊಂಡ್ ಬಂದಿದ್ದೀನಿ ಹೇಳು ನೋಡೋಣ. ಸ್ವರ್ಗಕ್ಕೆ. ದೇವರು ಈ ಪ್ರಕೃತಿಗೆ ಎಂಥ ಸೌಂದರ್ಯ ತುಂಬಿದ್ದಾನೆ. ನನ್ನ ಆಯಸ್ ಪೂರ್ತಿ ನಿಮ್ ಜೊತೆನಲ್ಲಿ ಹೀಗೆ ಕಳಿಬೇಕು ಅಂತ ನನ್ನ ಆಸೆ. ನಿನ್ನೊಬ್ಳಿಗೆ ಮಾತ್ರ ಆಸೆನಾ? ನಿಮಗಿಲ್ಲ ಅಂತ ನಾನು ಹೇಳದ್ನ? ನನಗಿಲ್ಲದೆ ನಿನ್ನ ಮನಸ್ಸಿನಲ್ಲಿ ಆಸೆ ಹುಟ್ಟೋದಕ್ಕೆ ಸಾಧ್ಯನಾ? ಅದೇ ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ, ಅದು ಸಾಧ್ಯನಾ? ಇಬ್ಬರ ಮನಸ್ಸು ಒಂದಾಗಿದೆ, ಅದು ಹೇಗೆ ಸಾಧ್ಯ? ಕಂಗಳಲ್ಲಿ ಪ್ರಣಯದ ಹಣತೆ ಬೆಳಗಿರಲು, ನಿನ್ನದರ ಪ್ರೇಮದ ಕವಿತೆ ಹಾಡಿರಲು, ನಿನ್ನೊಲವ ನಾ ಕಂಡು ಸೋತು ಹೋಗಿರಲು. ಹಾಯ್ ಹಾಯ್. ಎಲ್ಲಿ ಇದನ್ನ ಹಾಡು ಮತ್ತೆ? ಯಾವ್ದನ್ನ? ಈಗ ನಾನು ಹೇಳದ್ನಲ್ಲ ಕವಿತೆ, ಅದನ್ನ ಇಲ್ಲಿ ಹಾಡದ? ಇಲ್ಲಿ ತಬಲಾ ಇಲ್ಲ, ತಂಬೂರ ಇಲ್ಲ, ಹಾರ್ಮೋನಿಯಂ ಇಲ್ಲ. ನಾನೇ ನಿನ್ನ ಹಾರ್ಮೋನಿಯಂ ತಬಲಾ ತಂಬೂರ ಅಂತ ತಿಳ್ಕೊ. ಈ ಪ್ರಕೃತಿನ ರಸಿಕರು ಅಂತ ತಿಳ್ಕೊಂಡು ಸುಂದರವಾಗಿ ಸುಮಧುರವಾಗಿ ಸುಶ್ರಾವ್ಯವಾಗಿ ಸುಲಲಿತವಾಗಿ ಈ ಶೃಂಗಾರ ಗೀತೆನ ಒಂದು ಸಲ ಹಾಗನ್ನು ಮತ್ತೆ.
ಪ್ರಣಯದ ಹಣತೆ ಬೆಳಗಿರಲು ನಿನ್ನದರ ಪ್ರೇಮದ ಕವಿತೆ ಹಾಡಿರಲು ನಿನ್ನೊಲವ ನಾ ಕಂಡು ಸೋತು ಹೋಗಿರಲು वाह क्या बात है क्या बात है। ना निन्न आसे कंडे दरगागे मूकलादे ना निन्न आसे कंडे दरगागे मूकलादे नानेनु हाडलीगा नानेनु हाडलीगा नी हेलो प्रिया बेगा ना निन्न आसे कंडे दरगागे मूकलादे ना निन्न आसे कंडे दरगागे मूकलादे ಗಂಧವನು ನಾ ಚೆಲ್ಲಬೇಕೆ ನವಿಲಿಗೆ ನಾಟ್ಯವನು ನಾ ಕಲಿಸಬೇಕೆ ಕೋಗಿಲೆಗೆ ಹಾಡೆಂದು ಕೋಗಿಲೆಗೆ ಹಾಡೆಂದು ನಾ ಹೇಳಬೇಕೆ ಕುರ್ಬಾನ್ ಹೋ ಜಾಂ ನಾನಿನ್ನ ನುಡಿಯ ಕೇಳಿ ಬೆರಗಾಗೆ ಮೂಕನಾದೆ ನಾನೇನು ಮಾಡಲೀಗ ನಾನೇನು ಮಾಡಲೀಗ ನೀ ಹೇಳುತ್ತೀಯೇ ಬೇಗ ನಾನಿನ್ನ ನುಡಿಯ ಕೇಳಿ ಬೆರಗಾಗೆ ಮೂಕನಾದೆ ಹುಡುಗಿ ಗರ್ಭಿಣಿ ಹಿನ್ನೆಲೆ ಹೆಚ್ಚಾಗಿ ಕುಣಿಸ್ಬೇಡಿ ಸ್ವಲ್ಪ ಆಯಾಸ ಆದಾಗ ನೋಡ್ಕೊಳ್ಳಿ ನಾನು ಬರ್ಲಾ ಹೆಚ್ಚಾಗಿ ಕುಣಿಸ್ಬೇಡ್ವಂತೆ ಆಯಾಸ ಆದಾಗ ನೋಡ್ಕೋಬೇಕಂತೆ
ಮತ್ತೆ ಕುಣಿಯೋರು ಯಾರು? ನಾ ಅನ್ಕೊಂಡೆ ಇಲ್ಲ, ನೋಡೋರು ಯಾರು? ಲೇ ಬಯಲೇ ತಗೊಂಬಾದನ. ಅಲ್ಲ ಕಣ ಚಿನಾಲಿ, ನಾಗರಾವ್ ನಾಗಮಣಿ ಬಚ್ಚಿಟ್ಟ ಹಾಗೆ ಬಚ್ಚಿಟ್ಟಿದ್ದೆ ನಾನಿನ್ನ. ಒಬ್ಬ ಗಂಡ ಒಬ್ಬ ಗಂಡಸ ನೀನು ಮೈ ಮುಟ್ಟೋದಕ್ಕೆ ಅವಕಾಶ ಕೊಟ್ಟಿರ್ಲಿಲ್ಲ. ನಾನು 10,00,000 ರೂಪಾಯಿ ಎದುರು ನೋಡ್ತಿದ್ನಲ್ಲ ನಾನಿನ್ನಿಂದ, ಅದ್ ಯಾವ ಮಾಯದಲ್ಲಿ ನೀನ್ ಹೇಗಾಗ್ಬಿಟ್ಟೆ? ಯಾವನೇ ಯಾವನೇ ಅವನ ಹರಾಮ್ ಕೊರ. ಓಹೋ ಅವನಾ? ಆ ಭಿಕಾರಿ ಬರ್ಲಿ, ಇವತ್ತು ಕಾಲ್ ಬರುಸ್ತೀನಿ. ಅವ್ರ ಭಿಕಾರಿ ಏನಲ್ಲ, ಭಿಕಾರಿ ಅಲ್ಲ ಕುಬೇರ. ಅಮ್ಮ ತಗೋ ಇದನ್ನ ಕುಡಿ. ಏನದು? ಇದು ನೀನ್ ಹೊಟ್ಟೆಲ್ ಬೆಳೀತಾ ಇದೆಯಲ್ಲ ಪಿಂಡ, ಅದನ್ನ ನಾಶ ಮಾಡೋ ವಿಷ. ಕುಡಿ. ನಾನು ಕುಡಿಯೋದಿಲ್ಲ, ನಾನು ಕುಡಿಯೋದಿಲ್ಲ. ಯಾಕೆ? ನಾನು ಅವ್ರನ್ನ ಮದುವೆ ಆಗೋದು. ಯಾರನ್ನ? ಚಂದ್ರನ. ಚಂದ್ರನ್ ಮದುವೆ ಮಾಡ್ಕೊಳ್ತೀಯಾ? ಏನಿದೆಯಂತ ಅವನಿಗೆ? ಜವೇರಿ ಬಜಾರ್ ನಲ್ಲಿ ಅಂಗಡಿ ಇದೆಯಾ? ಮಲ್ಬಾರ್ ಹಿಲ್ಸ್ ನಲ್ಲಿ ಬಂಗ್ಲೆ ಇದೆಯಾ? ಮೆರಿನ್ ಡ್ರೈವ್ ನಲ್ಲಿ ಹೋಟೆಲ್ ಕಟ್ಟೋನು ಇವನೇನ? ಲಕ್ಷ ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಅವನ್ನ ಹತ್ರ ಸೇರಿಸ್ಲಿಲ್ಲ? ಈ ಭಿಕಾರಿ, ಈ ಬೇವರ. ನನಗೇನ್ ಬೇಕಾದ್ರೂ ಬೈ, ಅವ್ರನ್ನೇನ ಅಂದ್ರೆ ಕೋಪ ಬರುತ್ತೆ. ಕೋಪ ಬೇರೆ ಬರುತ್ತಾ? ಅಲ್ಲ ಕಣೆ, ಪರದೇಶಿ ಹೇಳೋರು ಕೇಳೋರು ದಿಕ್ಕಿಲ್ದೆ ರೋಡ್ ನಲ್ಲಿ ಬಿದ್ದಿದ್ದವಳನ್ನ ಕರ್ಕೊಂಡ್ ಬಂದ್ ಸಾಕಿದ್ದಕ್ಕೆ ಆ ಹರಾಮ್ಕೋರನ್ ಪರವಾಗಿ ವಹಿಸ್ಕೊಂಡ್ ಮಾತಾಡ್ತಿದ್ಯಾ? ತಗೋ ಕುಡಿ. ನಾನು ಕುಡಿಯೋದಿಲ್ಲ, ನನ್ನ ಪ್ರಾಣ ಹೋದ್ರೆ ನಾನು ಕುಡಿಯೋದಿಲ್ಲ. ಕುಡಿಯೋದಿಲ್ಲ? ಇಲ್ಲ. ಕುಡಿಯೋದಿಲ್ಲ? ಇಲ್ಲ. ಕುಡಿದ ಹೋದ್ರೆ ಜಾರ್ ಒದ್ದು ಬಿಡ್ತೀನಿ. ಆಹಾ, ಒದ್ದು ಬಿಡ್ತೀಯ, ಒದ್ದು ಬಿಡ್ತೀಯ. ನಾನೇನು ಬಿಟ್ಟು ಬಿದ್ದಿಲ್ಲ ಒದಿಸ್ಕೊಳ್ಳೋದಕ್ಕೆ. ಎಲ್ಲಿಗೆ ಹೋಗ್ತಿದ್ಯಾ? ಎಲ್ಲಾದ್ರೂ ಹೋಗ್ತೀನಿ, ನನ್ನ ಇಷ್ಟ. ಅವಳಿಗೆ ಇವತ್ತು ಎದ್ದೊತ್ತನಗಳಿಗೆ ಚೆನ್ನಾಗಿಲ್ಲ, ಮೈ ಸ್ವಲ್ಪ ಬೇಡ್ತಾ ಇದೆಯಂತೆ. ಇದನ್ನ ಕುಡಿಯೋದಿಲ್ಲ ಅಂತಾಳೆ, ತಗೋ ನೀನ್ ಕುಡಿಸು. ಆಗೋಲ್ಲ ಅಂದ್ರೆ ಅವಳಿಗೆ ಹಿಡಿದಿರೋ ಭೂತ ಅನ್ಬಿಡ್ಸು. ಮೈ ಬೆಳೆಸ್ಕೊಂಡ್ರೆ ಪ್ರಯೋಜನ ಹಾಕೊಂಡಲೆ ಧಡಿಯ ಬಿಟ್ಟ ಅಂದ್ರೆ ಏಕ್ ಮಾರ್ ದೋತ್ ಕೂಡ. ಕ್ಯಾ ಬದಲ್ ದಿಖಾತೆ ಹೋ. ಜಗ್ಗು, ನಿನ್ನ ಸಂಬಳ ಕೊಟ್ಟಿದ್ದಕ್ಕೂ ಸಾರ್ಥಕವಾಯ್ತು, ಇವನ್ನೆಲ್ಲ ಆಚೆಗ್ ಬಿಸಲ್. ಬೇಡ.
ಬರ ಶೀಲ ಇವತ್ತಿ ಮನೆ ಋಣ ಮುಗಿದೈತು ನಿನಗೆ ಬಾ ಅವಳು ನೆಲಕೊಂಡು ಹೋಗ್ತಾ ಇದೀಯಾ ಹೋಗು ಹೋಗು ನೀನು ನಿಶ್ಚಿತೆ ಬಿಡಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನಿನ್ನ ಒದಕ್ಲಿಲ್ಲ ನಾನು ನಮ್ಮ ಅಪ್ಪನಿಗೆ ಹುಟ್ಟಿದವಳಲ್ಲ ಅಗ್ಗಳಪ್ಪ ಅದ್ಯಾರಪ್ಪ ಇವರಪ್ಪ ನಿನಗೇನಾದ್ರೂ ಗೊತ್ತೇನಪ್ಪ ಅವರಪ್ಪ ಯಾರು ಅಂತ ನಿನಗ್ ಗೊತ್ತಾ ನಿನಗ್ ಗೊತ್ತಿಲ್ಲ ಅಯ್ಯೋ ಪಾಪ ಅವಳಿಗೆ ಅವರ ಅಪ್ಪ ಯಾರು ಅಂತ ಗೊತ್ತಿಲ್ಲ ನಿನಗೆ ಹೇಗೋ ಗೊತ್ತಾಗಬೇಕು ಹೋಗಲೇ ಮಕ್ವೇ ಹೋಗ ರತ್ನ ಬಾಯಿ ರತ್ನ ಮಂಜರಿ ಪೊಲೀಸ್ ಕಂಪ್ಲೇಂಟ್ ಮಾಡ್ತೀಯ ನೀನು ಕಂಪ್ಲೇಂಟ್ ನೀನು ಕಂಪ್ಲೇಂಟ್ ಮಾಡು ನಾನು ನಿನ್ನ ಕಂಪ್ಲೀಟ್ ಮಾಡಿಬಿಡ್ತೀನಿ ಏಯ್ ನಿನ್ನ ತಲೆ ಕತ್ತರಿಸಿ ನಿನ್ನ ಮನೆ ಬಾಗಿಲು ನಾನು ತೋರಣ ಕಟ್ಟಲಿಲ್ಲ ನಾನು ನಮ್ಮ ಅಪ್ಪನ ಕೊಡ್ತಾವನಲ್ಲ ಕಣ ಹೋಗಲೇ ತರಕಲಾಂಟಿ ಪತ್ರಾವಳಿ ಕಂಪ್ಲೇಂಟ್ ಕೊಡ್ತಾಳೆ ಅಂತ ಕಂಪ್ಲೇಂಟ್ ಕಂಪ್ಲೇಂಟ್ ಅಂತೂ ರತ್ನಾಬಾಯಿ ಮನೆಯಿಂದ ನೀನು ಬಿಡಿಸಿ ಕರ್ಕೊಂಬಂದಿದ್ದಾಯ್ತು ಯಾಕೆ ಮರಿ ಮೌನವಾಗ್ಬಿಟ್ಟೆ ಹೆದರ್ಕೋತಾ ಇದೀಯಾ ನೀವು ಜೊತೆಲಿರುವಾಗ ನನಗೆ ಯಾಕೆ ಹೆದರಿಕೆ ನನ್ನ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಿ ನಾನಾ ನಾನೆಲ್ಲಿ ಹೋಗ್ತೀನೋ ಅಲ್ಲಿಗೆ ಯಾಕೆ ನನಗ್ಯಾಕೋ ಇವರು ಬೇಡ ಅನ್ಸುತ್ತೆ ಯಾಕೆ ಬೇಡ ಅನ್ಸುತ್ತೆ ಆ ರತ್ನಾಬಾಯಿ ಇಲ್ಲೇ ತಾನೆ ಇರೋದು ಹೌದು ಯಾಕೆ ತಿರುಗಿ ಅಲ್ಲಿಗೆ ಹೋಗ್ಬೇಕು ಅನ್ಸುತ್ತಾ ಎಂಥ ಮಾತಾಡ್ತಾ ಇದ್ದೀರಿ ನೀವು ಮತ್ತೆ ಆ ನರ್ಕಕ್ಕೆ ಹೋಗ್ಬೇಕಾ ನಾನು ಎಲ್ಲಾದ್ರೂ ಉಂಟಾ ಆ ನರ್ಕದಲ್ಲಿ ಇರ್ಕೂಡ್ದು ಅಂತ ತಾನೇ ನಿನ್ನ ಕರ್ಕೊಂಡ್ ಬಂದಿತ್ತು ನಮ್ಮ ಹೊಟ್ಟೋಗಣ ಕರ್ನಾಟಕ ಬ್ಯಾಂಗ್ಳೂರ್ ಕೇಳಿದ್ಯಾ ಹೆಸರು ನಾನು ಚಿಕ್ಕದ್ರಲ್ಲಿ ಅಲ್ಲೇ ಬಿಸಿನೆಸ್ ಮಾಡ್ತಾ ಇದ್ದಿದ್ದು ವ್ಯಾಪಾರ ಕುದಿರ್ಲಿಲ್ಲ ಸೀದಾ ಬಾಂಬೆಗೆ ಬಂದ್ಬಿಟ್ಟೆ ಈಗ ಸ್ವಲ್ಪ ಸುಧಾರಿಸ್ಕೊಂಡಿದ್ದೀನಿ ಅಂತ ಇಟ್ಕೋ ಅದ್ರಿಂದ ಬ್ಯಾಂಗ್ಳೂರ್ ಹೊಟ್ಟೋಗೋಣ ಹೇಗಿರುತ್ತೆ ಗೊತ್ತಾ ಬ್ಯಾಂಗ್ಳೂರ್ ಕ್ಲೈಮೇಟ್ ಬೆಸ್ಟ್ ಬೆಸ್ಟ್ ತಣ್ಣಗಿರುತ್ತೆ ಸ್ವರ್ಗ ಸ್ವರ್ಗ ಆ ಸ್ವರ್ಗದಲ್ಲಿ ನಾವಿಬ್ರು ಯಾವಾಗಲೂ ಹಾರಾಡ್ತಾ ಇರ್ಬೋದು ಪಕ್ಷಿಗಳ ತರ ಇದು ಹಾಲ್ ಡ್ರಾಯಿಂಗ್ ಹಾಲ್ ಬಂದವ್ರು ಹೋದವ್ರು ಕೂತ್ಕೊಳ್ಳೋದಕ್ಕೆ ಇದು ಡೈನಿಂಗ್ ಹಾಲ್ ಯಾವುದು ಇದು ಡೈನಿಂಗ್ ಹಾಲ್ ಇದು ಕಿಚನ್ ಹೇಗಿದೆ ಹೇಗಿದೆ ಬೆಂಗಳೂರು ಮನೆ ನಿನ್ನ ಮನಸ್ಸು ಹಿಡಿಸ್ತಾ ಬಹಳ ಚೆನ್ನಾಗಿದೆ ಚೆನ್ನಾಗಿದೆ ಗುಡ್ ಚಂದ್ರು ನಿಮ್ ಜೊತೆಲಿ ಗುಡಿಸಲಲ್ಲಿದ್ರು ಅದ್ ನನಗೆ ಅರಮನೆ ಓಹೋ ನನ್ನ ಜೊತೆಲಿ ಗುಡಿಸಲಲ್ಲಿದ್ರು ಅಂದ್ರೆ ಗುಡಿಸಲು ನಿನಗೆ ಇಷ್ಟನಾ ಆದ್ರೆ ಪಕ್ಕದಲ್ಲಿ ಜಾಗ ಇದೆ ಒಂದು ಗುಡಿಸಲು ಕರ್ಸಬೇಡ ಬೇಕಾದ ಶೀಲಾ ಇಲ್ಲಿ ನೀನ್ ಯಾವುದಕ್ಕೂ ಹೆದರ್ಬೇಕಾಗಿಲ್ಲ ಯಾರಿಗೂ ಹೆದರ್ಬೇಕಾಗಿಲ್ಲ ಯಾರ ಮುಂದೂ ನೀನು ಕುಣಿಬೇಕಾಗಿಲ್ಲ ನನ್ನ ಮುಂದೆ ಕುಣಿದ್ರೆ ಸಾಕು ಬೆಳಿಗ್ಗೆ ಎದ್ದ ತಕ್ಷಣ ನಾನು ಸರ್ ಮಾಡಿ ಕಳಿಸೋದೇ ನಿನಗೊಂದು ದೊಡ್ಡ ಕೆಲಸ ಅಲ್ಲ ಮತ್ತೆ ಬರ್ತಾ ಬರ್ತಾ ಮಗು ಆಗ್ಬಿಟ್ಟಿದ್ದೀನಿ ನೀವು ನಾನು ಹುಷಾರಾಗಿದ್ದೀನಿ ಕಣ್ಣಪ್ಪ ಇವತ್ತು ಬಿಸಿನೀರು ಸ್ನಾನ ಮಾಡಿದೆ ಡಾಕ್ಟರ್ ಕೊಟ್ಟ ಪಿಲ್ಸ್ ಎಲ್ಲ ನುಂಗ್ದೆ ಮೈಗಿ ಮನಸ್ಸು ಎರಡು ಹಗುರವಾಗಿದೆ ಸಂತೋಷ ತಾನೆ ಪರವಾಗಿಲ್ಲಮ್ಮ ಬಹಳ ಜಾಣೆ ಆಗ್ಬಿಟ್ಟಿದ್ಯಾ ನೀನು ಆರೋಗ್ಯದ ಕಡೆ ತುಂಬಾ ಗಮನ ಕೊಟ್ಟಿದ್ದಿ ಅಂತೂ ನೀನ್ ಹೀಗಿದ್ರೆ ತಾನೆ ಅಮ್ಮ ನಮಗೂ ಸಂತೋಷ ನನ್ಗೇನಪ್ಪ ಕೊರತೆ ದೇವ್ರಂಥ ಮಗ ದೇವತೆ ಅಂಥ ಸೊಸೆ ನಾನಿನ್ನು ಸ್ವಲ್ಪ ದಿವಸ ಬದುಕ್ಬೇಕು ಅನ್ನೋ ಆಸೆ ಹುಟ್ಟಿಸಿರೋ ಮೊಮ್ಮಗ ಇರುವಾಗ ಅಜ್ಜಿ 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 ನಾಯಿ ಅಜ್ಜಿ ಅಜ್ಜಿ ನಾಯಿ ಬಿಸ್ಕೆಟ್ ಕೊಟ್ರೆ ತಿನ್ನಲ್ಲ ಅನ್ನತ್ತೆ ಹೌದಾ ನೀನ್ ಕೊಟ್ರೆ ತಿನ್ನಲ್ಲ ಅನ್ನತ್ತ ನಿಮ್ಮ ಅಪ್ಪನ ಕೈ ಕೊಡು ತಿನ್ನುತ್ತೆ ಯಾಕೋ ಪೀಟರ್ ಬಿಸ್ಕೆಟ್ ಕೊಟ್ರೆ ತಿನ್ನಲ್ಲ ಅಂತೀಯ ನೋಡ್ದ್ಯಾ ಹೇಗೆ ಈ ತರ ಅಭ್ಯಾಸ ಮಾಡ್ಕೋಬೇಕು ಸಾಕು ನೀನು ಆ ತರ ಕೊಟ್ಟು ಪಳಗಿಸ್ಕೋ ಅಮ್ಮ ನಾನು ಬರ್ಲಾ
ಸಾಯಂಕಾಲ ಬೇಗ ಬಂದ್ಬಿಡಿ, ಸಾಯಂಕಾಲ ಬೇಗ ಬಂದ್ಬಿಡಿ ಅಂದೆ. ಅದೇನ್ ಇವತ್ತು ವಿಶೇಷ? ವಿಶೇಷ ಏನು ಇಲ್ಲ, ಅವತ್ತೆ ಅಮ್ಮ ಹೇಳಿಲ್ಲ ಹೊತ್ತಿಗೆ ಮುಂಚೆ ಮನೆಗೆ ಬರ್ಬೇಕು ಅಂತ. ಅದಕ್ಕೆ ರಾತ್ರಿ ನೀವು ಲೇಟ್ ಆಗಿ ಬಂದ್ರಲ್ಲ, ಅದಕ್ಕೆ ಬೇಗ ಬನ್ನಿ ಅನ್ನೋದು. ಬರದೇ ಇರೋಕ್ಕಾಗತ್ತಾ? ನಾನು ಬರ್ಲಿಲ್ಲ ಅಂದ್ರೆ ಅಮ್ಮ ಔಷಧ ತಗೊಳ್ಳೋದಿಲ್ಲ, ಹೆಂಡತಿ ಊಟ ಮಾಡೋದಿಲ್ಲ, ನಿಮ್ ಮಗ ನಿದ್ದೆ ಮಾಡಲ್ಲ, ನಾಯಿ ಬಿಸ್ಕೆಟ್ ತಿನ್ನೋದಿಲ್ಲ. ಅಬ್ಬಾ ಬಾಬಾ, ಎಷ್ಟೊಂದು ಪ್ರೀತಿ ವಾತ್ಸಲ್ಯಗಳ ಮಧ್ಯೆ ಸಿಕ್ಕಾಕೊಂಡ್ಬಿಟ್ಟಿದ್ದೇನಪ್ಪ ನಾನು. ಅದಕ್ಕೆ ಕಣಪ್ಪ ಸರ್ವಜ್ಞ ಮೂರ್ತಿ ಹೇಳಿರೋದು, ಬೆಚ್ಚನ ಮನೆ ಇದ್ದು ವೆಚ್ಚಕ್ಕೆ ಹಣವಿದ್ದು ಇಚ್ಛೆ ಅರಿವ ಸತಿ ಇರಲು ಆ ಸ್ವರ್ಗಕ್ಕೆ ಕಿಚ್ಚು ಹಚ್ಚಂದ ಸರ್ವಜ್ಞ ಅಲ್ವೇ ನಮ್ಮ ಶಾಂತ. ಶಾಂತ ನಿನಗೆ ಹೇಳ್ತಾ ಇರೋದು ಅಮ್ಮ? ಹೌದತ್ತೆ. ಅಮ್ಮ ನಾನ್ ಬರ್ತೀನಿ. ಒಳ್ಳೇದಪ್ಪ, ಸಂಜೆ ಬೇಗ ಬಂದ್ಬಿಡಿ. ಆಯ್ತಲ್ಲ. ಹಲೋ ಯೂಸುಫ್, ಹೋಟೆಲ್ ಅಶೋಕನ? ಬಂದ್ಬಿಟ್ಟೆ. ಅನ್ನ ಬರ್ಲಾ? ನಡಿಲಿ ಆಮೇಲೆ ಯಾಕೆ ನಿಲ್ಸಿಬಿಟ್ಟೆ? ಆಗ್ಲಿ ಅಲ್ಲ, ನಿನ್ನ ಹಾಡು ಕೇಳೋ ಅದೃಷ್ಟ ಆ ಶರ್ಟ್ಗಿದೆ, ಆ ಶರ್ಟ್ ಹಾಕೊಳ್ಳೋ ಯಜಮಾನಿಗಿಲ್ವಾ? ಆಗ್ಲಿ, ಹಾಡಕ್ ಬರಲ್ಲ ಇರ್ಬೇರೆ ವಯ್ಯಾರ, ನಾ ಹಾಡಕ್ ಬರೋದಿಲ್ಲ ಅಂತ. ಅದೇನೋ ಈಗ ತಾನೆ ಹೂ ಕುಟ್ತಿದ್ದಲ್ಲ, ಅಂತ ಹಾಗೆ ಹೂ ಕುಟ್ಬಿಡು. ಬಿಡಿ ಪ್ಲೀಸ್ ಶಾಂತಿ, ಪ್ಲೀಸ್. ಇದು ರಾಮ ಮಂದಿರ. ಆಮೇಲೆ ರಾಮಚಂದಿರ. ಇದು ರಾಮ ಇದು ರಾಮ ಮಂದಿರ.
ತಾಣ ನನ್ನ ಸೀತೆ ಇರುವ ತಾಣ ಕ್ಷೀರಸಾಗರದಂತೆ ನನ್ನ ಸೀತೆ ಬೆರೆತ ಮನವು ಹೊನ್ನ ಹೂವಿನಂತೆ ನುಡಿವ ಮಾತು ಮಧುರ ಮಧುರ ನುಡಿವ ಮಾತು ಮಧುರ ಮಧುರ ನಿನ್ನ ಪ್ರೇಮ ಅಮರ ಇದು ರಾಮ ಮಂದಿರ ಆನಂದ ಸಾಗರ ಇದು ರಾಮ ಮಂದಿರ ಆನಂದ ಸಾಗರ ಜೊತೆಯಾಗಿ ನೀನಿರಲು ಬಾಳು ಸಹಜ ಸುಂದರ ನಮ್ಮ ತಾಯಿ ಇವರು ನಮ್ಮ ತಂದೆ ಯಾವಾಗ್ಲೂ ನಮ್ಮ ತಂದೆ ನಗು ನಗುತ್ತಾರೆ ನಿಮ್ಮ ಅಮ್ಮ ಮಾತ್ರ ಅಳ್ತಿರ್ತಾಳೆ ಯಾವಾಗ್ಲೂ ಅವ್ರ ಅಪ್ಪನ ಕಂಡ್ರೆ ಅವನು ತುಂಬಾ ಇಷ್ಟ ನೋಡಪ್ಪ ಇಲ್ಲಿ ಹೌದಪ್ಪ ಹಲೋ ಎಸ್ ಇದ್ದಾರೆ ಒಂದ್ ನಿಮಿಷ ಬ್ಯಾಂಕ್ ಇಂದ ಕರಿತಾ ಇದ್ದಾರೆ ಹಲೋ ನಮಸ್ಕಾರ ಶಿವರಾಮಯ್ಯ ಏನ್ ಸಮಾಚಾರ ನಮ್ಮ ಹತ್ರ ಬಹಳ ಅರ್ಜೆಂಟ್ ಆಗಿ ಮಾತಾಡ್ಬೇಕಾಗಿದೆ ಸ್ವಲ್ಪ ದಯವಿಟ್ಟು ಒಂದ್ 10 ನಿಮಿಷ ಇಲ್ಲಿಗೆ ಬಂದು ಹೋಗ್ತೀರಾ ಈಗಲೇ ಬರ್ತೀನಿ ಹಲೋ ಹಲೋ ಮಿಸ್ಟರ್ ಶಿವರಾಮಯ್ಯ ಹಲೋ ಮಿಸ್ಟರ್ ರವಿ ಕಮ್ ಆನ್ ಹೌ ಆರ್ ಯು ಫೈನ್ ಪ್ಲೀಸ್ ಟೇಕ್ ಯುವರ್ ಸೀಟ್ ಏನೋ ಅರ್ಜೆಂಟ್ ಆಗಿ ಮಾತನಾಡಬೇಕು ಅಂದ್ರಲ್ಲ ಅದೇ ನೀವು 50 ಲಕ್ಷ ಲೋನ್ ತಗೊಂಡಿದ್ರಲ್ಲ ಆ ವಿಷಯ 50 ಲಕ್ಷ ಲೋನ ನಾನ್ ತಗೊಂಡಿದ್ನ ಎಸ್ ನೀವು ಊರಿನಲ್ಲಿ ಇರ್ಲಿಲ್ಲ ಮೈನ್ಸ್ಗೆ ಬೇಕು ಅಂತ ಹೇಳಿ ನಿಮ್ಮ ಪಾರ್ಟ್ನರ್ ಬ್ಯಾಂಜೋಗೆ ಆಥರೈಸೇಷನ್ ಲೆಟರ್ ಕೊಟ್ಟು ತಗೊಂಡು ಹೋಗಿದ್ರಲ್ಲ ಆ ಲೋನ್ ಈಗ ಟೈಮ್ ಬಾರ್ ಆಗಿದೆ ನೀವು ತಕ್ಷಣ ಕಟ್ಟದೆ ಹೋದ್ರೆ ನಮ್ಮೆಲ್ರಿಗೂ ತೊಂದರೆ ಮಿಸ್ಟರ್ ರವಿ ಏನು ಯೋಚನೆ ಮಾಡ್ತಾ ಇದ್ದೀರಾ ಏನಿಲ್ಲ ಅದಕ್ಕೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ಎಲ್ಲ ಸ್ವಲ್ಪ ತೋರಿಸ್ತೀರಾ ಓ ಬೈ ಆಲ್ ಮೀನ್ಸ್ ಮರ್ತೆ ಬಿಟ್ಟಿದೆ ನೋಡಿ ನಾನು ದಟ್ಸ್ ಆಲ್ ರೈಟ್ ಓ ಥ್ಯಾಂಕ್ ಯು ಡಾಕ್ಯುಮೆಂಟ್ಸ್ ಎಲ್ಲ ನಾನು ತಗೊಂಡೋಗ್ಬಹುದಾ ಓ ಎಸ್ ಕೊಡಿ ನಾನು ಕ್ಯಾನ್ಸಲ್ ಮಾಡ್ಕೊಡ್ತೀನಿ ಶಾಂತ ಶಾಂತ ಬಂದೆ ಏನು ನಾನು ಅರ್ಜೆಂಟ್ ಗೋವಾಕ್ ಹೊರಟಿದ್ದೀನಿ ಸೂಟ್ ಕೇಸ್ ರೆಡಿ ಮಾಡು ಈಗಲೇ ಹೌದು ಹೋಗು ಬೇಗ ಅದೇನಪ್ಪ ಇದಕ್ಕಿದ್ದ ಗೋವಾಕ್ ಹೊರಟೆ ನಮ್ಮ ಕಂಪನಿ ವ್ಯವಹಾರದ ಬಗ್ಗೆ ಸ್ವಲ್ಪ ಮಾತಾಡಬೇಕಾಗಿತ್ತಮ್ಮ ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ ನನಗೆ ಸ್ವಲ್ಪ ಹಣ ಬೇಕಾಗಿತ್ತು ಬೇಗದ ಕೈ ನೀನೇ ಇಟ್ಕೊಳ್ಳಪ್ಪ ಅಂತೀನಿ ಕೇಳೋಲ್ಲ
ಸಂಪಾದನೆ ಮಾಡೋ ಗಂಡಸು ನೀನು. ನಿನ್ ಖರ್ಚಿಗೆ ಹಣ ಬೇಕಂದ್ರೆ ನನ್ನ ಹತ್ರನೇ ಕೈ ಚಾಚಬೇಕಾ? ಚಿಕ್ಕಂದಿಂದನೂ ನಿನ್ನ ಹತ್ರ ಕೈ ಚಾಚಿತಾನೆಂಬ ನನಗೆ ಅಭ್ಯಾಸ. ಇದುವರೆಗೂ ನಿನಗ್ ಗೊತ್ತಾಗದ ಹಾಗೆ ಯಾವ ಕಾರ್ಯಕ್ಕಾದ್ರೂ ನನ್ನ ಕೈ ಹಚ್ಚಿದ್ದೀನ? ಇದು ಹೀಗೆ ನಡ್ಕೊಂಡು ಹೋಗ್ಬೇಕು ಅಂತ ಅಮ್ಮ ನನ್ನ ಇಷ್ಟ, ನನ್ನ ಆಸೆ. ಬಂಗಾರ ನೀನು ಬಾಪ. ಒಂದು ಸಾಕಮ್ಮ. ಸಾಕಪ್ಪ? ಸಾಕು. ರಂಗ ಅವ್ವ ಇವಾ ಇದನ್ನ ತಗೊಂಡೋಗಿ ಕಾರ್ನಲ್ಲಿ ಇಡು. ಸರಿ ತಗೊಮ್ಮ. ಹೋದ ತಕ್ಷಣ ಫೋನ್ ಮಾಡ್ಪ. ಆಗ್ಲಮ್ಮ, ಶಾಂತ ನಾನು ಬರ್ತೀನಿ. 18ನೇ ತಾರೀಕು ನನಗೆ ಗೊತ್ತು, ವೆಡ್ಡಿಂಗ್ ಆನೆ ಬರ್ತೀನಿ. ಬರ್ಲಾ? ಬರ್ಲೇನಪ್ಪ, ನಾನು ಬರೋವರೆಗೆ ಮನೆಗೆ ನೀನೇ ಯಜಮಾನ. ಅಜ್ಜಿ ಅಮ್ಮನ ಯೋಗಕ್ಷೇಮನ ನೋಡ್ಕೊತೀನಿ. ನೀನ್ ನೋಡ್ಕೊತೀಯೋ? ನನಗೆ ಗೊತ್ತು, ಆ ನಂಬಿಕೆ ನನಗಿದೆ. ಬರ್ತೀನಿ. ಬರ್ಲೇನಪ್ಪ. ಮನೆ ಕಡೆ ಜೋಪಾನ ನಾನು ಬರೋವರೆಗು. ಏನು
ಬೆಂಗಳೂರಿನಿಂದ ಮ್ಯಾನೇಜಿಂಗ್ ಡೈರೆಕ್ಟರ್ ರವಿಯವರು ಬಂದಿದ್ದಾರೆ. ಸರಿ, ನಾನು ಈಗಲೇ ಬರ್ತೀನಿ ಅಂತ ಹೇಳಿ. ನೀವು ವರ್ಕ್ ಮೇಲೆ ಅಟೆಂಡ್ ಮಾಡಿ, ನಾನು ಈಗಲೇ ಬಂದ್ಬಿಡ್ತೀನಿ. ಓಕೆ ಸರ್, ಸರಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಬನ್ನಿ ಮಿಸ್ಟರ್ ಬಾಂಜೋ, ಕೂತ್ಕೊಳ್ಳಿ. ವರ್ಕ್ ಸ್ಪಾಟ್ ನಲ್ಲಿ ಇದ್ರಿ ಅಂತ ಕಾಣುತ್ತೆ. ಡಿಸ್ಟರ್ಬ್ ಏನಾಗ್ಲಿಲ್ವಲ್ಲ? ನಥಿಂಗ್ ನಥಿಂಗ್. ನೀವು ಸಡನ್ ಆಗಿ ಬಂದಿದ್ ನೋಡಿ ನನಗೆ ಬಹಳ ಆಶ್ಚರ್ಯ ಆಯ್ತು. ಅರ್ಜೆಂಟ್ ಏನಾದ್ರೂ ಇದ್ದಿದ್ರೆ ಒಂದು ಫೋನ್ ಮಾಡಿದ್ರೆ ಆಗ್ತಿತ್ತಲ್ಲ. ಇದು ಫೋನ್ ನಲ್ಲಿ ಮಾತಾಡೋ ವಿಷಯ ಅಲ್ವಲ್ಲ ಮಿಸ್ಟರ್ ಬಾಂಜೋ. ತಗೊಳ್ಳಿ, ಇದರೊಂದು ಸಿಗ್ನೇಚರ್ ಮಾಡಿ. ಯಾಕೆ ಮಾಡಿ ಹೇಳ್ತೀನಿ. ನೋ ನೋ ನೋ, ನಿಮ್ ಸಿಗ್ನೇಚರ್ ಅಲ್ಲ, ನನ್ ಸಿಗ್ನೇಚರ್. ಪುಟ್ ಮೈ ಸಿಗ್ನೇಚರ್. ನಿಮ್ ಸಿಗ್ನೇಚರ್? ನಿಮ್ ಸಿಗ್ನೇಚರ್ನ ನಾನ್ ಹ್ಯಾಗ್ ಸರ್ ಮಾಡ್ಲಿ? ಹ್ಯಾಗ್ ಮಾಡ್ಲಿ? ವಿಜಯ ಬ್ಯಾಂಕ್ ಅಲ್ಲಿ ಲೋನ್ ಬಾಂಡ್ಸ್ ಸೈನ್ ಮಾಡಿದ್ರಲ್ಲ, ಹಾಗೆ. ಯಾಕೆ ಬಂದ್ರು? 1,00,000 ರೂಪಾಯಿಗಳನ್ನ ಬ್ಯಾಂಕ್ ಅಲ್ಲಿ ಸಾಲ ತಗೊಂಡಿದ್ರಲ್ಲ, ಯಾಕೆ? ಯಾಕೆ? ಅದಕ್ಕೆ ಸಂಬಂಧಪಟ್ಟ ಪೇಪರ್ ಕಾಪಿ ಸಲ ಇಲ್ಲಿದೆ, ನೋಡ್ಕೊಳ್ಳಿ ನೋಡಿ. ಯಾತಕ್ಕಿಂತ ಕೆಲಸ ಮಾಡಿದ್ರಿ? ಯಾರು ಮನೆ ಮುಡಿಬೇಕು ಅಂತ ಹೀಗ್ ಮಾಡಿದ್ರಿ? ಮಿಸ್ಟರ್ ಬಾಂಜೋ, ನಿಮ್ಮನ್ನೇ ನಾನು ಕೇಳ್ತಾ ಇರೋದು, ನನ್ನ ಮನೆ ಮುಡಿಬೇಕು ಅಂತ ಹೀಗ್ ಮಾಡಿದ್ರ? ಕ್ಷಮಿಸಿ ಸರ್, ದಯವಿಟ್ಟು ಕ್ಷಮಿಸಿ, ದುಡ್ಡಕ್ಕೆ ಮಿಸ್ಟೇಕ್ ಮಾಡಿಬಿಟ್ಟೆ. ನೋ ನೋ, ಇದು ಮಿಸ್ಟೇಕ್ ಅಲ್ಲ, ಹಗಲದ ರೋಡೆ, ಹಗಲದ ರೋಡೆ. ಗೋಲ್ಡ್ ಬಿಸ್ನೆಸ್ ನಲ್ಲಿ ಕೋಟ್ಯಾಂತರ ರೂಪಾಯಿ ಲಾಭ ಬರುತ್ತೆ, ಆಗಿದ್ದನ್ನು ರೀಪ್ಲೇಸ್ ಮಾಡೋಣ ಅಂತ ಮಾಡಿದ್ದೆ. ನನ್ನ ಬ್ಯಾಡ್ ಟೈಮ್, ಮಾಲ್ ದಡ ಸೇರ್ಲಿಲ್ಲ. ಸ್ಮಗ್ಲಿಂಗ್ ಬೇರೆ ಮಾಡ್ತಾ ಇದ್ದೀರಾ ಮಿಸ್ಟರ್ ಬಾಂಜೋ? ನಿಮ್ಮಿಂದ ನಮ್ಮ ಕಂಪನಿ ಹಾಳಾಗಬಾರದು, ನೂರಾರು ಜನ ಬದುಕ್ತಾ ಇರೋ ಆ ಸಂಸ್ಥೆ ಮುಳುಗೋಗಬಾರದು ಅನ್ನೋದಕ್ಕೋಸ್ಕರ ನೀವು ದುರುಪಯೋಗ ಪಡಿಸ್ಕೊಂಡು 50,00,000 ರೂಪಾಯಿಗಳನ್ನ ನಾನು ಬ್ಯಾಂಕ್ ಕಟ್ಟಿ ಇದರ ಒರಿಜಿನಲ್ ಡಾಕ್ಯುಮೆಂಟ್ನ ನನ್ನ ಮನೆಯಲ್ಲಿ ಇಟ್ಟಿದ್ದೀನಿ. ಇನ್ನು 24 ಗಂಟೆಗಳಲ್ಲಿ 50,00,000 ರೂಪಾಯಿಗಳನ್ನ ತಂದುಕೊಟ್ಟು ಆ ಡಾಕ್ಯುಮೆಂಟ್ನ ತಗೊಂಡು, ಇಲ್ಲ ಅಂತ ಹೇಳಿದ್ರೆ ಇಡೀ ಫೈಲ್ನ ನಾನು ಪೊಲೀಸ್ ಹ್ಯಾಂಡ್ ಓವರ್ ಮಾಡಬೇಕಾಗುತ್ತೆ. ಬೇಡಿ ಸರ್, ದಯವಿಟ್ಟು ಅಂತ ಕೆಲಸ ಮಾಡಬೇಡಿ. ನನಗೆ ಯಾಕೆ ಅಂತ ಬುದ್ಧಿ ಬಂತು ನನಗೆ ಗೊತ್ತಿಲ್ಲ ಸರ್. ನನ್ನ ಮಾನ ಮರ್ಯಾದೆ ಎಲ್ಲ ನಿಮ್ಮ ಕೈಲಿದೆ. ನಾನು ಇಂಥ ಲುಚ್ಚ ಕೆಲಸ ಮಾಡಿದೆ ಅಂತ ಹೊರಗಡೆ ಗೊತ್ತಾದ್ರೆ ನಾನು ಬದುಕಿದ್ರು ಒಂದೇ, ಸತ್ರು ಒಂದೇ. ಈಗ ನೀವು ಪೊಲೀಸ್ ಅಂತ ಹೇಳಿದ್ರೆ ಖಂಡಿತ ನಾನು ಬದುಕಿರಲ್ಲ ಸರ್. ನನ್ನ ಹೆಡ್ ಆಫೀಸ್ ಬಾಗಿಲಲ್ಲಿರುತ್ತೆ ಸರ್. ಇನ್ನು 4 ದಿನ ಟೈಮ್ ಕೊಡಿ, ನನ್ನ ಜೀವನ ಅದ್ರ ಒತ್ತೆ ಇಟ್ಟು ನಿಮ್ಮ ಹಣ ನಿಮಗೆ ತಲುಪಿಸ್ತೀನಿ. ಆಲ್ ರೈಟ್, 4 ದಿವಸಗಳು ನಾನು ವೇಟ್ ಮಾಡ್ತಾ ಇರ್ತೀನಿ, ಹಣ ತಂದು ಕೊಟ್ಬಿಡ್ಬೇಕು. ಆದ್ರೆ ಒಂದು, ಇನ್ಮೇಲೆ ಈ ಸಂಸ್ಥೆಗೂ ನಿಮಗೂ ಯಾವ ಸಂಬಂಧವೂ ಇರೋದಿಲ್ಲ. ಡು ಯು ನೋ ವೈ? ಬಿಕಾಸ್ ಐ ಹ್ಯಾವ್ ಚೀಟ್ಸ್, ಫ್ರಾಡ್ಸ್, ಕಟ್ ಥ್ರೋಟ್ಸ್ ಸರ್. ಯು ಕ್ಯಾನ್ ಗೋ ನೌ. ಸೆಕ್ರೆಟರಿ, ಅರೇಂಜ್ ಎ ರೂಮ್ ಫಾರ್ ಮೀ ಇನ್ ಹೋಟೆಲ್ ಅರಿಸ್ಟೋ. ಒಂದು ಸಣ್ಣ ವಿಚಾರಕ್ಕೆ ಇಷ್ಟೊಂದು ವರಿ ಯಾಕೆ? ಆ ರವಿನ ಇಲ್ಲ ಅನ್ನಿಸ್ಬಿಟ್ರೆ ನಮ್ಮನ್ನ ಪೀಸ್ ಪೀಸ್ ಮಾಡ್ಬಿಡ್ತಾರೆ. ಏನು ಹುಡುಗಾಟ ಅನ್ಕೊಂಬಿಟ್ಟಿಯೇನೋ. ನಮ್ಮ ಲೈಫೇ ಅವನ ಕೈಲಿದೆ. ನಮ್ಮ ಫೋರ್ಜ್ ಡಾಕ್ಯುಮೆಂಟ್ಸ್ ಅವನ ಹತ್ರ ಇರೋವರೆಗೂ ನಾವು ಅವನ್ ಏನು ಮಾಡೋಕ್ಕಾಗಲ್ಲ. ಹಾಗಾದ್ರೆ ನೀವು 50,00,000 ರೂಪಾಯಿ ಕೊಡಬೇಕು, ಅದು ನಿಮ್ ಕೈ ಸೇರ್ಬೇಕು. ಅದು ನಿನ್ನಂತ ಬುದ್ಧಿ ಇಲ್ಲದಿರೋರು ಮಾಡೋ ಕೆಲಸ. 50,00,000 ಕೊಡಬಾರದು, ಡಾಕ್ಯುಮೆಂಟ್ಸ್ ನಮ್ ಕೈ ಸೇರ್ಬೇಕು. ಆ ತರ ಯೋಚನೆ ಮಾಡೋಣ. ಆ
Hello? Sorry, it is impossible. You can't see him today. No, sorry. Good morning. Good morning. May I help you? I am Robert. I have an appointment with Mr. Banzo. Sorry, I cancel all his appointments today. I am coming from Bombay. The engagement was fixed over the phone. It's about a foreign car he wanted. He's no mood to buy any car today. Lily? Ask him to wait. I'll send the boss. Who is she? Mr. Banjo's personal secretary. Oh, ho. Please be seated. Thank you. Hello, Mr. Robert. I am Banzo. Glad to meet you. Please take your seat. Thank you. May I see the RC book of your car? Have a look at the car first. She is jammed. It's okay. She has seen it. It's a wonderful car, sir. Uh-huh. Please give him the RC book. Okay. My wife had lost a similar car in Bangalore last week. I think it is the same car, but it was a Delhi registration. Even the police were informed. Stop this nonsense. Tell me, whether you are interested in the car or not. Certainly we are interested. Only the color and the number has been changed, not the engine and the chassis. You are insulting me. Yes, yes. Let me consult the police, Mr. Robert. Steal my car and sell the same car to me. You scoundrel! Touch it. It's real. Real? Yeah. Yar Nenu. I say Yar Nenu. Not Chandra. Chandra? Ravi Chandra. Chandra Ravi. Huh?
मिस्टर रवि 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 हगलत्तु केलस नान चंद्र नन केलस ऐनिद्रु रात्रि होत्तु वेट कागंत कनेक्ट मी टू मिस्टर रवि सर्वम हेलो हु इज स्पीकिंग रवि स्पीकिंग हेलो हेलो हु इज इट हु इज इट अवना रूम करको मने काफी कुड़ी ज्ञापक नन हद्ने तारीख बेगे अल्ली प्रॉमिस ಇದೇನ್ ಬಂಜು ಇದ್ದಕ್ಕಿದ್ದಾಗ ಇಷ್ಟೊತ್ತಿನಲ್ಲಿ ಕೊಡಬೇಕಾದನ್ನ ತಲುಪಿಸ್ಬಿಟ್ರೆ ಯಾರಿಗೂ ತಾಪತ್ರಯ ಇಲ್ಲ ಅಲ್ವೇ ಅಂದ್ರೆ ನಿಮ್ಮ ಹಣ 50 ಲಕ್ಷ ರೂಪಾಯಿ ತಂದಿದ್ದೀನಿ ವೆರಿ ಗುಡ್ ವೆರಿ ಗುಡ್ ಏನೋ ಆಗಬಾರದು ಆಗೋಯ್ತು ಇನ್ನು ಮುಂದೆ ಆ ತರ ಆಗಕ್ಕೆ ಅವಕಾಶ ಕೊಡೋದಿಲ್ಲ ನಮ್ಮ ನಿಮ್ಮ ವಿಶ್ವಾಸ ಶಾಶ್ವತವಾಗಿ ಇರಬೇಕು ಯು ಆರ್ ಕರೆಕ್ಟ್ ವಿಶ್ವಾಸ ಇರಲಿ ವ್ಯವಹಾರ ಮಾತ್ರ ಇರಕೂಡದು नमस्कार यजमान रे ಇದೋವನ ತಾಯಿ ಕುರುಡಿ ಇದೋ ಅವನ ಹೆಂಡತಿ ಶಾಂತ ಇದೋ ಅವನ ಮಗು ಇವರೆಲ್ಲ ಬೆಂಗಳೂರಿನಲ್ಲಿ ಇದ್ದಾರೆ तुम्बा इष्ट अल बेकागित्ते नी रवि हेग बंदीयप्प आरोग्यवागि होद केलस अल्ल मुगिता मुगितो मुगितो चेन्नागिदीनि याके गंटलु अंतर वरट वरट आग्ता निनगे यार ननगे इल्लवे ओहो अदु गोवादल्लि विपरीत शके दाह बेरे ऐस वाटर ऐस क्रीम अदु इदु तिंदुबिट्टु गंटलु स्वल्प करीता इदे अष्टे केम बेरे सद्यक्के बंद्रल्ल नीवु नोडि इवत्तु सायंकाल एल्लरन्नु डिनर् करेदिदीनि एल्लरू खंडितवागि बर्तारे ಹದಿನೆಂಟನೇ ತಾರೀಕು ಎಲ್ಲಿ ಮರ್ತು ಬಿಡ್ತೀರೋ ಅಂತ ಎದುರು ಬಿಟ್ಟೆ ಈಗ ಮನಸ್ಸು ಸಮಾಧಾನ ಆಯ್ತು
दिवस ನಾನು ಊರಲ್ಲಿರಲಿಲ್ಲ ಅದಕ್ಕೆ ನನ್ನ ಮೇಲೆ ಕೋಪ ಅಲ್ಲ ಯಾಕಿಷ್ಟು ಗಲಾಟೆ ಮಾಡ್ಬಿಡ್ತು ನನ್ನ ಗುರುತು ಹತ್ತಿಲ್ವ ಇದಕ್ಕೆ ಅಯ್ಯೋ ದರಿದ್ರವೆ ಏನ್ ಬಂತು ಇದಕ್ಕೆ ಕಚ್ಚಿಬಿಡ್ತಾಪ ನೋಡಿ ಅದಕ್ಕೆಲ್ಲ ಅವಕಾಶ ಕೊಡ್ಲಿಲ್ಲ ನಾನು ಎಲ್ಲೋ ತಲೆ ಕೆಟ್ಟಿದೆ ಅಂತ ಕಾಣುತ್ತೆ ಅದಕ್ಕೆ ಡಾಕ್ಟರ್ ತೋರಿಸೋದು ಒಳ್ಳೇದು ಹೋಗಪ್ಪ ನೀನ್ ಸ್ನಾನ ಮಾಡು ಶಾಂತ ಏನಂತೆ ಕಾಫಿ ಕೊಡಮ್ಮ ಮೇಲ್ ನಡೀರಿ ಕಾಫಿ ತರ್ತೀನಿ ಮೇಲ್ ಹೋಗಿ ಮೇಲಕ್ಕ ಹಾ ಹಾ ಹೋಗ್ತೀನಿ ಹೋಗ್ ಮರಿ ಚಂದ್ರು ನೀನೀಗ ರವಿಯಾಗಿ ಅವ್ರ ಮನೆಗೆ ಹೋಗ್ಬೇಕು ಆ ಶ್ರಮಕ್ಕೆ ಪ್ರತಿಫಲ ಏನು ಗೊತ್ತಾ ಏನು 10 ಲಕ್ಷ ರೂಪಾಯಿ ಕೊಡ್ತೀನಿ 10 ಲಕ್ಷ ಬಾಬ್ರೆ ತಗೋ 1 ಲಕ್ಷ ರೂಪಾಯಿ ಅಡ್ವಾನ್ಸ್ 1 ಲಕ್ಷ ಅಡ್ವಾನ್ಸ್ ಏನು ರೆಪ್ಪೆ ಹೊಡಿದೆ ನೋಡ್ತಾ ಇದ್ರಲ್ಲ ಏನಂದೆ ಜೋಡಿ ಬಹಳ ಚೆನ್ನಾಗಿದೆ ಹೌದಾ ಜೋಡಿ ಬಹಳ ಚೆನ್ನಾಗಿದೆಯಾ ಅದು ಈಗ ಗೊತ್ತಾಯ್ತಾ ನಿಮ್ಗೆ ಈ ಜೋಡಿಗೋಸ್ಕರ ನಾನು ಎಷ್ಟು ಪೂಜೆ ಮಾಡಿದ್ದೀನಿ ಆ ದೇವರ ತಲೆ ಮೇಲೆ ಎಷ್ಟು ಹೂ ಹಾಕಿದ್ದೀನಿ ಎಷ್ಟೊಂದು ಹರಕೆ ಹೊತ್ತಿದ್ದೀನಿ ಗೊತ್ತಾ ನಿಮ್ಗೆ ಏನು ಏನು ಹಳೆ ನೆನಪಲ್ಲಿ ಮೆಲ್ಕಾಗ್ತಾ ಇದ್ದೀರಾ ತಗೊಳ್ಳಿ ಥ್ಯಾಂಕ್ಸ್ ಸಕ್ಕರೆ ಸಾಕ ಬಹಳ ಚೆನ್ನಾಗಿದೆ ಕಾಫಿ ಎಲ್ಲಾದ್ರೂ ಉಂಟಾ ಈ ಅನ್ಯಾಯ ಒಂಚೂರು ನನಗೆ ಬಿಟ್ಟಿಲ್ವಲ್ಲ ನೀವು ಬಿಡ್ಬೇಕಾಗಿತ್ತ ಗೊತ್ತಾಗ್ಲಿಲ್ಲ ಹೌದು ಮಗು ಆಯ್ತು ಫೋನ್ ಅಲ್ಲಿ ಇವೇನ್ ಹೇಳಿದ್ರು ನಾನೇನ್ ಹಲೋ ಅಂತ ಅಷ್ಟೇ ಹಲೋ ಅದೇ ಎಲ್ಲ ಅನ್ನೋದು ತಗೊಳ್ಳಿ ಬೆಳಗ್ಗೆನೆ ಬರ್ತೀನಂದಿಲ್ಲ ನೀವು ಯಾವಾಗ ನಾನಿಲ್ಲ ಹಾಗಂತ ಹೇಳಿದ್ದೆ ಮತ್ತೆ ಈಗ ಮಧ್ಯಾಹ್ನ ಬಂದಿದ್ದೀರಿ ಸಾಯಂಕಾಲ ಫಂಕ್ಷನ್ಗೆ ಅರೇಂಜ್ಮೆಂಟ್ ಎಲ್ಲ ಮಾಡ್ಬೇಕಲ್ಲ ಲೇಟ್ ಆಗ್ತಾ ಇದೆ ಯಾವ ಫಂಕ್ಷನ್ ಎಲ್ಲಿದ್ದೀರಿ ನೀವು ಇನ್ನು ಗೋವಾದಲ್ಲಿದ್ದೀರಾ ಸ್ವಲ್ಪ ಮನೆಗೆ ಬನ್ನಿ ಹೇಳಿ ಯಾವ ಫಂಕ್ಷನ್ ಅಂತ ಗೊತ್ತಿಲ್ಲ ನಿಮ್ಗೆ ತಾವೇ ತಂಬಾಯಿಂದಲೇ ಬರ್ಲಿ ಅಂತ ನನ್ನ ಆಸೆ ಹೌದಾ ಇವತ್ತು ನಮ್ ಫಿಫ್ತ್ ವೆಡ್ಡಿಂಗ್ ಆನಿವರ್ಸರಿ ನನಗೂ ಗೊತ್ತು ನನಗೂ ಗೊತ್ತು ತಂಬಾಯಿಂದಲೇ ಕೇಳ್ಬೇಕು ಅಂತ ಇತ್ತು ಮಿಸ್ ರವಿ ವಿಶ್ ಆಲ್ ಹ್ಯಾಪಿನೆಸ್ ಥ್ಯಾಂಕ್ ಯು ವೆರಿ ಮಚ್ Thank you. Hello, Mr. Ravi. Yen, Mr. Ravi. ನಿಮ್ಮ ಮದುವೆ ವಾರ್ಷಿಕೋತ್ಸವಕ್ಕೆ ನನ್ನನ್ನು ಕರೆಯೋದು ಬೇಡ ನಾನು ಇಲ್ಲಿಗೆ ಬರೋದು ಬೇಡವೇ ನಾನು ಕರಿಬೇಕಾ ಇದು ನಿಮ್ಮ ಮನೆ ಅಲ್ಲ
ಇಂಥ ದಿನಗಳಲ್ಲಿ ಕರೆಸ್ಕೊಂಡು ಬರೋರು ವಿಶ್ವಾಸಿಗಳು, ತವಾಗೆ ಬರೋರು ಆತ್ಮೀಯರು. ಮಾತಿನಲ್ಲಿ ಖಿಲಾಡಿಗಳ ಪದಿವು ಅಲ್ವೇ ಮಿಸ್ಟರ್ ಶ್ಯಾಮ್? ಹೌದೌದು, ತಗೋ ಚಾಕ್ಲೇಟ್. ವೆರಿ ಗುಡ್, ವೆರಿ ಗುಡ್. ತಗೊಳ್ಳಿ ಈ ಹಾರ ಹಾಕಿ. ಹಾರ? ನಾನಾ? ಹೌದು, ಇದೇನು ಹೊಸ ಪದ್ಧತಿ, ತಗೊಳ್ಳಿ. ಅಯ್ಯೋ, ಇದೇನಿದು, ನನಗೆ ಹಾಕ್ತಾ ಇದ್ದೀರಾ? ನಿಮ್ ಹೆಂಡತಿಗೆ ಹಾಕಿ. ಅವ್ರಿಗೆ ಹಾರ ಹಾಕಿ. ಹೌದು. ಏನ್ ಮಿಸ್ ರವಿ ನಾಚಿಕೆ ಪಡ್ಕೋತಾ ಇದ್ದೀರಾ? ಮದುವೆ ಆಗ ಐದಾರು ವರ್ಷ ಆಯ್ತು, ಒಂದ್ ಮಗುನ್ ತಂದೆನೂ ಆಗಿದ್ದೀರಿ. ಅವರಂತೂ ಹೆಣ್ಣು ನಾಚಿಕೆ ಸಹಜ, ನಿಮ್ಗ್ಯಾಕೆ? ಹ್ಮ್, ಹಾಕಿ. ಹ್ಮ್, ರವಿ ಏನಿದು? ರವಿ, ಇದೇನ್ ವಿಚಿತ್ರ? ಎಲ್ಲದಕ್ಕಿಂತ ತಾಯಿ ದೇವರು ಮುಖ್ಯ, ನಮ್ಮ ಏಳಿಗೆಗೆ ನಮ್ಮಮ್ಮನೇ ಕಾರಣ. ಆದ್ರಿಂದ ಮೊದಲನೇ ಪೂಜೆ ಅವಳಿಗೆ ಸಲ್ಲಬೇಕು. ಚಿನ್ನದಂಥ ಮಾತು, ಚಿನ್ನದಂಥ ಮಾತು ಹೇಳಿದ್ರಿ ಮಿಸ್ಟರ್ ರವಿ. ಶಾಂತಮ್ಮ ಹೋಗಿ, ನೀವಾದ್ರೂ ಹಾಕಿ, ಅದನ್ನಾದ್ರೂ ಕಣ್ತುಂಬಾ ನೋಡ್ಬೇಡ. ನಿಮಗೆ ನಿಮ್ ತಾಯಿ ದೇವ್ರಾದ್ರೆ ನನಗೆ ನಮ್ಮ ಅತ್ತೆ ದೇವ್ರಲ್ವೇನೋ. ಅಪರೂಪವಾದ ದೃಶ್ಯ, ಪವಿತ್ರವಾದ ವಿಷಯ, ಎಲ್ಲರೂ ಕಲಿಬೇಕಂತೆ. ನೋಡೆ ನೋಡೆ, ತಿಳ್ಕೊಳ್ಳೆ. ಮೊದ್ಲು ನೀವು ತಿಳ್ಕೊಳ್ರಿ. ಹಾರ ಹಾಕ್ಬಿಟ್ಟು ಆಯ್ತಾ? ನಮಸ್ಕಾರ ಮಾಡಿ. ನಮಸ್ಕಾರ ಮಾಡ್ತಾ ಇದ್ವಿ, ಆಶೀರ್ವಾದ ಮಾಡಿ. ನೂರು ವರ್ಷ ಹೇಗೆ ಅನ್ಯೋನ್ಯವಾಗಿ ಬಾಳಿ. ತುಂಬಿದಕ್ಕೆ
ಕಮಲಗಳು ಅರಳಿದೆವು ನಗೆಯಾಯ್ತು ಚಂದ್ರಿಕೆಯೇ ಹೆಣ್ಣಾಯ್ತು ನನಗಾಗಿ ಧರೆಗಿಳಿದ ರೇವತೆಯೋ ಏನು ಕಾಣೆನ ಓ ಎಂಥ ಸೌಂದರ್ಯ ಕಂಡೆ ಕದಿರು ಭಯಕೆಗಳ ನುಡಿಯದಿರು ನಿನ್ನನ್ನು ನೋಡುತ್ತಿರೆ ಕೈ ಮುಗಿವಾಸೆಯೇ ಕೊಕ್ಕಾಣೆ ಓ ಎಂಥ ಸೌಂದರ್ಯ ಕಂಡೆ ಓ ಎಂಥ ಸೌಂದರ್ಯ ಕಂಡೆ ಆದಿಶಕ್ತಿಯೋ ಮಹಾಲಕ್ಷ್ಮಿಯೋ ವಾಣಿಯೋ ಕಾಣೆನ ಸೌಂದರ್ಯ ಕಂಡೆ ಓ ಎಂಥ ಸೌಂದರ್ಯ ಕಂಡೆ ನೋಡ ಇದು ಫೋಟೋ ಸ್ಟೇಟ್ ಕಾಪಿ ಇದರ ಒರಿಜಿನಲ್ ಡಾಕ್ಯುಮೆಂಟ್ ರವಿ ಮನೆಯಲ್ಲಿದೆ ಅದನ್ನು ಹೇಗಾದರೂ ಪತ್ತೆ ಮಾಡಿ ನೀನು ನನಗೆ ತಂದುಕೊಡ್ಬೇಕು ನೀನೇನು ಹೆದರ್ಕೋಬೇಡ ನಿನಗೇನಾದರೂ ನಮ್ಮಿಂದ ಸಲಹೆ ಸಹಾಯ ಬೇಕಾಗಿದ್ರೆ ನಾವು ಬೆಸ್ಟ್ ಎಂಡ್ ಹೋಟೆಲ್ನಲ್ಲಿ ಇರ್ತೀವಿ ಏನಂತಮ್ಮ ಅದು ಯಾಕೆ ಸಿಕ್ಕಾಪಿಟ್ಟು ಹರ್ಚ್ಕೋತಾ ಇದ್ದೀನಿ ನಾಯಿ ಏನೋ ಗೊತ್ತಿಲ್ಲಪ್ಪ ಅಯ್ಯೋ ನಿನ್ನಿದ್ರೇನು ಹಾಳು ಮಾಡ್ತಾ ನಾಯಿ ನನ್ನ ನಿದ್ರೆ ಹಾಳಾದ್ರೆ ಹೋಗ್ಲಿ ಪಾಪ ಇದ್ದಕ್ಕಿದ್ದ ಹಾಗೆ ನಾಯಿಗೆ ಯಾಕೆ ಗತಿ ಬಂತು ಏನೋಪ್ಪ ನನಗೂ ಅರ್ಥ ಆಗ್ತಾ ಇಲ್ಲ ನಾಳೆ ಇದನ್ನ ಡಾಕ್ಟರ್ ತೋರಿಸ್ಲೇಬೇಕು ನೀನ್ ಹೋಗಿ ಮಲ್ಕೋಪ್ಪ ಮಲಗ್ತೀನಮ್ಮ ಪಾಪ ದಂಡಿದ್ದಿ ಮಲಗ್ತೀನಮ್ಮ ಮಲಗ್ತೀನಿ
हेलो चंद्र हेलो ಎಲ್ಲಿ ಡಾಕ್ಯುಮೆಂಟ್ಸ್ ಅದಿರೋ ಜಾಗದಲ್ಲಿ ಯಾಕೆ ಸಿಗಲಿಲ್ವಾ ಹುಡುಕೋದಕ್ಕೆ ಸಾಧ್ಯವಾಗಿದ್ರಲ್ವಾ ಸಿಗೋದಕ್ಕೆ ಯಾಕೆ ಸಾಧ್ಯ ಆಗಲಿಲ್ಲ ಅವನ ತಾಯಿ ಅವನ ಹೆಂಡತಿ ಅವನ ಮಗು ಇವರು ಯಾರಿಗೂ ನನ್ನ ಮೇಲೆ ಅನುಮಾನ ಬರಲಿಲ್ಲ ಆದ್ರೆ ಅವನು ಸಾಕಿದನಲ್ಲ ನಾಯಿ ಆ ನಾಯಿ ಅದು ನನ್ನ ಮಕ ಕಂಡು ಕೂಡಲೇ ನನ್ನ ಮೈ ಮೇಲೆ ಹಾರಿಬಿಡ್ತು ಆಮೇಲೆ ರಾತ್ರಿಯಲ್ಲಿ ಹುಡುಕೋದಕ್ಕೆ ಅವಕಾಶ ಕೊಡಲಿಲ್ಲ ಬೆಳಗು ಬೆಳಗು ಬಗಳ್ತಾನೆ ಇದ್ರು ಒಬ್ಬರಿಗೂ ನಿದ್ರೆ ಇಲ್ಲ ಇವತ್ತಿಲ್ಲಿ ಬರಬೇಕಾದ್ರೂ ಕೂಡ ಅದರಿಂದ ತಪ್ಪಿಸ್ಕೊಂಡು ಬರಬೇಕಾದ್ರೆ ಸಾಕೋ ಸಾಕಾಗೋಯ್ತು ಒಂದು ನಾಯಿಗೆ ಅಷ್ಟು ಬುದ್ಧಿ ಇರಬೇಕಾದ್ರೆ ಆಲ್ ರೈಟ್ ಡೋಂಟ್ ವರಿ ಇನ್ನು ಮೇಲೆ ನಿನಗೆ ಅದರ ಭಯ ಇರೋಕೆ ಸಾಧ್ಯ ಇಲ್ಲ ಟೇಕ್ ಯುವರ್ ಓನ್ ಟೈಮ್ ನೋಡು ನಾನು ಈ ಗೋವಾಕ್ ಹೋಗ್ತಾ ಇದ್ದೀನಿ ಇವರಿಬ್ಬರು ಇಲ್ಲೇ ಇರ್ತಾರೆ ನೀನು ಆ ಡಾಕ್ಯುಮೆಂಟ್ ತಗೊಂಡು ನೇರ ಗೋವಾಕ್ ಬಂದ್ಬಿಡು ಓಕೆ ಓಕೆ ಅವರೇ ಯಾಕಪ್ಪ ಯಾಕ ಅಳ್ತಾ ಇದೀಯಾ ನಮ್ಮ ನಾಯಿ ಸತ್ತೋಯ್ತು ಕಣ್ರವ ಅಯ್ಯೋ ದೇವ್ರೆ ನಮ್ಮ ಪೀಟ ಸತ್ತೋಯ್ತಾ ಹೌದು ಅಯ್ಯೋ ಎಲ್ಲಿದೆ ನಾಯಿ ಇಲ್ಲಿದೆ ಎಲ್ಲೇ ಹಾವು ಹೇಗ್ ಬಂತು ಈ ಮನೆಗೆ ಅದೇ ಅತ್ತೆ ನನಗೂ ಅನುಮಾನ ಇಲ್ಲೇನು ಹುತ್ತ ಇದೆಯಾ ಇಲ್ಲ ಕಾಡ ಹಾವು ಹೇಗ್ ಬಂತು ರವಿ ರವಿ ಯಾಕೆಲ್ಲ ಇಲ್ಲಿ ಕೂತ್ಬಿಟ್ಟಿದ್ದೀರಿ ಏನಾಯ್ತು ನೋಡಪ್ಪ ಇಲ್ಲಿ ಹಾವು ಕಚ್ಚಿ ನಾಯಿ ಸತ್ತ ಹೋಗಿದೆ ಹಾವು ಕಚ್ಚಿ ನಾಯಿ ಸತ್ತ ಹೋಯ್ತು ಏನಿದೆ ಆಶ್ಚರ್ಯ ಹಾವು ಕಚ್ಚೋದು ಅಂದ್ರೆ ಏನು ನಾಯಿ ಸಾಯೋದು ಅಂದ್ರೆ ಹೇಗೆ ಡಾಕ್ಟರ್ ಮೇಲೆ ತೋರಿಸ್ಬೇಕು ಅಂತ ಇದ್ದೆ ನಾನು ಇದನ್ನ ಎಷ್ಟು ಬೇಗ ಅನಾಹುತ ಆಗೋಯ್ತು ಹೌದು ಯಜಮಾನ್ರೆ ಹಾವು ಕಾಂಪೌಂಡ್ ಒಳಗೆ ನುಗ್ಗಿದೆ ಅಂದ್ರೆ ಯಾಕೋ ಸಕ್ಕನ ಸರಿ ಇಲ್ಲ ನಿನ್ ತಲೆ ನಾಯಿ ಹಲ್ಲಿಗೆಲ್ಲ ಶಕುನ ಹೇಳ್ತಾ ಇರೋರು ತಲೆ ಕೆಡಿಸ್ಬೇಡ ನೀನು ಬೇಗ ನಾಯಿನ ಸಾಗ ಹಾಕು ಬಾಮ್ಮ ಹೋಗೋಣ ಬಾಮ್ಮ ಗ್ರಹಕಾರ ಇದು ಪೀಟರ್ ಬೇಕಾ ಹೋಗ್ಬಿಡ್ತಲ್ಲಪ್ಪ ಪಾಪ ನೋಡು ನಾನು ನಿನಗೆ ಬೇರೆ ಪೀಟರ್ನ ತಂದ್ಕೊಡ್ತೀನಿ ಅದು ಸತ್ತು ಹೋಗಿದೆಯಲ್ಲ ಅದೇ ಬೇಕು ಅಂದ್ರೆ ಹ್ಯಾಗ ಸಾಧ್ಯ ಇಲ್ಲಿ ಬಾ ನಾನು ಹೇಳ್ತೀನಿ ಬೇರೆ ತಂದ್ಕೊಡ್ತೀನಿ ಬಾ ಏನ್ ಅನ್ಯಾಯ ಎಲ್ಲಿಂದ ಬಂತು ಈ ಪಾಪುಂಡೆದು ಹಾವು ಮೈಯೆಲ್ಲ ಸುರುಗ ಆಗ್ಬಿಡ್ಬೇಕು ನಾಯಿಗೆ ಏನು ಆಗಿಲ್ವಲ್ಲ ಯಾರಾದ್ರೂ ಮುಂಡೆ ಮಕ್ಕಳು ವಿಷ ವಿಷ ಹಾಕೊಂಡು ಬಿಟ್ರ ಈ ಮನೆಗಾರೆ ಅಂತ ಕೆಲಸ ಮಾಡಕ್ ಬರ್ತಾರೆ ನೀನೊಬ್ಬ ಗುಗ್ಗು ಹೋಗ ಮಲ್ಕೋ ಹೋಗು ನಿದ್ರೆಗೆಟ್ರೆ ಆರೋಗ್ಯಕ್ಕೊಳ್ಳೇದಲ್ಲ ಗ್ರಾಜಾರ ನಾಯಕಾದ್ರೆ ನಿನಗೂ ಆಗ್ಬಿಟ್ಟದು
कनस बिंदु कनस कनस अम्मा ना नोड़े जग ನಿಜ್ಜನವಾದ ಪ್ರದೇಶ ಯಾರು ಇಲ್ಲ ಸ್ವಲ್ಪ ದೂರದಲ್ಲಿ ಒಂದು ದೊಡ್ಡ ಬಾವಿ ಆ ಬಾವಿ ಹತ್ರಕ್ಕೆ ಯಾವುದೋ ಒಂದು ವ್ಯಕ್ತಿ ನಡೆಕೊಂಡು ಬರ್ತಾ ಇದೆ ಯಾರು ಇರಬಹುದು ಅಂತ ನೋಡಿದ್ರೆ ಅಮ್ಮ ನೀನು ಅಮ್ಮ ಅಮ್ಮ ಬರಬೇಡ ಬಾವಿ ಇದೆ ಬಿದ್ದೋಗ್ತೀಯ ಹುಷಾರ್ ಅಂತ ಕೂಕ್ಕತಾ ಇದ್ದೀನಿ ಅಷ್ಟರಲ್ಲಿ ಮುಕ್ಕೂರ್ಸಿ ನಿನ್ನ ಬಾವಿನಲ್ಲಿ ಬಿದ್ದೇ ಬಿಟ್ಟೆ ಅಮ್ಮ ಅಂತ ಕೂಕ್ಕೊಳ್ಳೋದಕ್ಕೂ ನನಗೆ ಹೆಚ್ಚಾಗೋದಕ್ಕೂ ಸರ್ ಹೋಯ್ತಮ್ಮ ತಕ್ಷಣ ನಿನ್ನ ನೋಡಬೇಕು ಅನ್ಸ್ಬಿಟ್ಟು ಓಡ್ ಬಂದ್ಬಿಟ್ಟೆ ನೋಡಿದ್ರೆ ನೀನು ಸುಖ ಮಲ್ಕೊಂಡು ನಿದ್ರೆ ಮಾಡ್ತಾ ಇದ್ದೀಯಾ ಪಾಪ ನೀನು ನಿದ್ರೆ ಭಂಗ ಆಗಬಾರದು ಅಂತ ನಾನು ಹಾಗೆ ಸುತ್ತಾಡ್ತಾ ಇದ್ದೆ ಅಯ್ಯೋ ನನ್ನಪ್ಪ ನಿನಗೆ ಯಾವಾಗಲೂ ನಂದೇ ಧ್ಯಾನ ನಮ್ಮಮ್ಮ ಊಟ ಮಾಡ್ತಲ್ಲ ಔಷಧಿ ತಗೊಂಡ್ಲ ನಿದ್ರೆ ಮಾಡ್ತಲ್ಲ ಅಂತ ಅದು ಬಿಟ್ಟು ನನಗೆ ಇನ್ನೇನಮ್ಮ ಬೇಕು ನಿನ್ನ ಆರೋಗ್ಯವೇ ನನ್ನ ಭಾಗ್ಯ ಸರಿ ಹೋಗು ಹೋಗು ಮಲ್ಕೋಪ್ಪ ನೀನೇನು ಹೆದರ್ಕೋಬೇಡ ನಿಮ್ಮಮ್ಮನ ಆಯಸ್ಸು ಇನ್ನು ಗಟ್ಟಿಯಾಗಿದೆ ನೀನ್ ಚೆನ್ನಾಗಿರಬೇಕಮ್ಮ ನೀನ್ ಚೆನ್ನ ಹೋಗಮ್ಮ ಮಲ್ಕೊ ಹೋಗಮ್ಮ ರವಿ ಗಣಪತಿ ಶ್ಲೋಕ ಹೇಳಪ್ಪ ಮಂಗಳಾರತಿ ಮಾಡ್ಲಿ ನನಗೆ ಕೆಮ್ಮು ಗಂಟಲು ಸರಿಯಿಲ್ಲ ಪರವಾಗಿಲ್ಲ ಸಾಧಾರಣ ಹೇಳು ಬೆನಕ ಬೆನಕ ಏಕದಂತ ಪಚ್ಚ ಕಲ್ಲು ಪಾಣಿ ಬಟ್ಲು ಬಟ್ಲಲ್ಲ ಮೆಟ್ಲು ಮುತ್ತಿನುಂಡೆ ಒಪ್ಪುವಂಥ ವರಸಿದ್ಧಿ ವಿನಾಯಕ ನಿನಗೆ 21 ನಮಸ್ಕಾರಗಳು ಅಪ್ಪ ಏನಂತಿದೆ ನೀನು ನನ ಇದು ಗಣಪತಿ ಸ್ತೋತ್ರ ಅಜಂ ನಿರ್ವಿಕಲ್ಪಂ ಶ್ಲೋಕನ ರಾಗದಲ್ಲಿ ಹೇಳಪ್ಪ ರಾಗ ಅಲ್ಲಮ್ಮ ಮುಖ್ಯ ಭಕ್ತಿ ಭಕ್ತಿ ದಿನ ಒಂದೇ ತರ ಹೇಳಿ ಹೇಳಿ ಗಣಪತಿಗೂ ಅದನ್ನ ಕೇಳಿ ಕೇಳಿ ಬೇಜಾರಾಗಿರಬಹುದು ಅಂತ ಸ್ವಲ್ಪ ಚೇಂಜ್ ಬದಲಾವಣೆ ಬದಲ ಅತ್ತೆ ಆರತಿ ಮಾಡ್ಲ ಹಾ ಮಾಡುವ ಅಪ್ಪ ನನ್ನ ಗಂಟೆ ಬಸ್ ಬರ್ತಪ್ಪ ನಿದ್ದೆ ಬರಲಿಲ್ಲ ಯಾಕೆ ಇಲ್ಲಿ ಬಂದು ಮಲಗಿದಿರ ನೀವು ನಾನಾ ನನಗೆ ಸ್ವಲ್ಪ
ಒಳಗಡೆ ಶಕೆ ಆಗ್ತಾ ಇತ್ತು, ಅದಕ್ಕೆ ಇಲ್ಲಿ ಬಂದು. ಏನು ಒಳಗಡೆ ಶಕೆನ? ಬೆಕ್ಕ ಜ್ವರ ಬಂತರ ಮಾತಾಡ್ತಾ ಇದ್ರಲ್ಲ, ಒಳಗಡೆ ಎ ಸಿ ಕೊರಿತಾ ಇದೆ. ಇದು ಸ್ವಲ್ಪ ಮನಸ್ಸಿಗೆ ಬೇಜಾರಾಯ್ತು, ಅದಕ್ಕೆ ಎದ್ದು ಬಂದೆ. ಬೇಜಾರ ನನ್ ಮೇಲೆ ಏನಾದ್ರು? ಚಚ್ಚ ಇಲ್ಲ, ನಿಮ್ ಮೇಲೆ ಯಾಕೆ ಬೇಜಾರು? ಹಾಗೇನಿಲ್ಲ, ಇರ್ತಲ್ಲ ಎಷ್ಟೋ ವಿಷಯಗಳು ತಲೆ ತಿನ್ನೋದಕ್ಕೆ, ಹಾಗೆ ಯಾವ್ದೋ ಚಿಂತೆಗಳು. ನಾನು ಒಂದ್ ಮಾತು ಕೇಳ್ತೀನಿ, ಕೋಪ ಮಾಡ್ಕೊಳ್ಳಲ್ಲ ತಾನೆ? ನಿಮ್ಮೆಲ್ಲ ಎಲ್ಲಾದ್ರೂ ಉಂಟ ಶಾಂತಿ ಎದುರಿಗಿರ್ಬೇಕಾದ್ರೂ ಕೋಪ ಬರುತ್ತಾ? ಆ ಚಚೆ, ನೀವು ಗೋವಾದಿಂದ ಬಂದ್ಮೇಲೆ ನಿಮ್ ಮಾತು ನಡೆ ನೋಡಿ ಎಲ್ಲದಲ್ಲೂ ಬದಲಾವಣೆ ಕಾಣ್ತಾ ಇದೆ. ಯಾಕೆ ಬದಲಾಯ್ತು? ನಾನ್ ಹತ್ರ ಬಂದ್ರೆ ನೀವು ದೂರ ಸರಿತೀರಿ. ಹೇಳಿ, ನನ್ನ ಕಂಡ್ರೆ ಬೇಸ್ರಾಣ? ಬೇಸ್ರ ನಿನ್ನ ಕಂಡ್ರೆ ಎಲ್ಲಾದ್ರೂ ಉಂಟಾ? ನೀವು ಯಾವಾಗ್ಲೂ ಇರೋತ್ತದ ಇಲ್ಲ, ಅದು ಯಾಕೆ ಅಂತ ಹೇಳಿ ಹೇಳಿ. ಈಚೆಗೆ ನನ್ನ ಪ್ರಕೃತಿ ಸರಿ ಇಲ್ಲ. ಪ್ರಕೃತಿ ಅಂದ್ರೆ? ನನ್ನ ದೇಹ ಪ್ರಕೃತಿ ಸರಿ ಇಲ್ಲ. ಏನಾಯ್ತು? ನಾನು ಗೋವಾಕ್ ಹೋಗಿದ್ದಲ್ಲ, ಅದು ಇದ್ದಕ್ಕಿದ್ದ ಹಾಗೆ ಒಂದ್ ದಿವಸ ಚೆಸ್ಟ್ ಪೇನ್ ಬಂತು. ಡಾಕ್ಟರ್ ತೋರಿಸ್ದೆ, ಅವ್ರು ಹೇಳಿದ್ರು ನಿಮ್ಮ ಹೃದಯ ಸ್ವಲ್ಪ ದುರ್ಬಲವಾಗಿತ್ತು. ಅಯ್ಯೋ ದೇವ್ರೇ, ನಿಮಗೆ ಹೆದರ್ಕೋಬೇಕಾಗಿಲ್ಲ. ಅವ್ರೇನ್ ಅಡ್ವೈಸ್ ಮಾಡಿದ್ರು ಗೊತ್ತಾ? ನೀವು ನಿಮ್ಮ ಹೆಂಡತಿ ಸ್ವಲ್ಪ ದೂರ ದೂರವಾಗಿರಬೇಕು, ಹೆಚ್ಚಿಗೆ ಉದ್ರೇಕ ಇವುಗಳಿಗೆ ಅವಕಾಶ ಕೊಡಬಾರ್ದು, ಮನಸ್ಸನ್ನ ಸ್ವಲ್ಪ ಹಿಡಿತದಲ್ಲಿ ಇಟ್ಟುಕೊಂಡಿರಬೇಕು ಅಂತ ಹೇಳಿದ್ರು. ನೋಡ್ಯಾ ನೋಡ್ಯಾ ನೋಡ್ಯಾ, ನನಗೆ ಗೊತ್ತು ನನಗೆ ಗೊತ್ತು, ನೀನ್ ಈ ತರ ಅಳ್ತೀಯ, ನಿನ್ನ ಮನಸ್ಸು ನೋವಾಗುತ್ತೆ ಅಂತಲೇನೆ ನಾನು ವಿಷಯ ನಿನಗೆ ಹೇಳಲಿಲ್ಲ. ಹೆದರ್ಕೋಬೇಕಾಗಿಲ್ಲ, ಭಯಪಡಬೇಕಾದ ಅವಶ್ಯಕತೆಯೇ ಇಲ್ಲ. ಕೆಲವು ದಿವಸಗಳು ಅವ್ರು ಹೇಳದಾಗೆ ನಾವು ನಡ್ಕೊಂಡ್ಬಿಟ್ರೆ ಸಾಕು, ಕೆಲವು ದಿವಸಗಳು ಮಾತ್ರ. ಕೆಲವು ದಿವಸಗಳೇನು? ನಿಮ್ಮ ಆರೋಗ್ಯ ಚೆನ್ನಾಗಿರ್ಬೇಕಾದ್ರೆ ನನ್ನ ಜೀವನ ಪರ್ಯಂತ ನಾನು ಹೇಗೆ ಇದ್ಬಿಡ್ತು? ಎಷ್ಟು ದೊಡ್ಡ ಗುಣ, ಎಷ್ಟು ವಿಶಾಲವಾದ ಗುಣ ನಿಮ್ಗೆ, ಎಷ್ಟು ವಿಶಾಲ. ನೀವು ಹೋಗಿ ಹೊರಗಡೆ ಮಲ್ಕೊಳ್ಳಿ. ನಾನು ಒಳಗಡೆ ಮಲ್ಕೊಡುದು ಆದಷ್ಟು ಓಪನ್ ಪ್ಲೇಸ್ ಅಲ್ಲೇ ನಾನು ಇರ್ಬೇಕಂತೆ, ಈ ಹವಾ ನನ್ನ ಮೈಗೆ ತಗುಲ್ತಾ ಇರ್ಬೇಕಂತ, ಆಗಾಗ ತಗುಲ್ತಾ ಇರ್ಬೇಕಂತೆ. ಸರ್ ಬನ್ನಿ, ಇಲ್ಲಿ ಬನ್ನಿ, ನೀವು ನೀನು ಹೋಗ್ಬ. Thank you.
ಶೀಲಾ ಯಾಕೆ ಇಲ್ಲಿ ಬಂದು ಒಂಟಿಯಾಗಿ ಕೂತ್ಬಿಟ್ಟಿದ್ಯಾ? ನಿನಗೋಸ್ಕರ ಬೆಂಗಳೂರಿನೆಲ್ಲ ಹುಡುಕ್ಬಿಟ್ನಲ್ಲ ನಾನು. ಬಿಡಿ ಮಾತಾಡಿಸ್ಬೇಡಿ ನೀವು. ಯಾಕೆ ಯಾಕೆ ನನ್ನ ರಾಣಿಗೆ ನನ್ನ ಮೇಲೆ ಇಷ್ಟೊಂದು ಕೋಪ? ಯಾಕೆ ಎಂದೆ? ಆ ನರಕದಿಂದ ತಪ್ಪಿಸಿ ಈ ಸ್ವರ್ಗಕ್ಕೆ ಕರ್ಕೊಂಡ್ಬಂದ್ರಲ್ಲ ಯಾಕೆ ಹೀಗೊಂಟಿಯಾಗಿ ಸಂಕಟ ಪಡ್ಲಿ ಅಂತನಾ? ಹಾಗಲ್ಲ ಚಿನ್ನ, ನೀನ್ ಹೀಗೆ ಸಂಕಟ ಪಡದೆ ಸದಾ ಕಾಲವು ಸಂತೋಷವಾಗಿ ನಗನಗುತ್ತಾ ಇರಬೇಕು ಅಂತಲೇ ಈ ಕೆಲವು ದಿವಸಗಳು ನಿನ್ನ ಕಣ್ಣು ಕಾಣಿಸ್ಕೊಳ್ಳದೆ ನಾನು ಒದ್ದಾಡ್ತಾ ಇರೋದು. ನೀವು ಹೀಗೆ ಹೊರಟೋದ್ರೆ ನನಗೆ ಯಾರಿದ್ದಾರೆ? ನನಗೆ ತಾನೇ ನಿನ್ ಬಿಟ್ರೆ ಯಾರಿದ್ದಾರೆ? ನಿನಗೆ ನಾನು, ನನಗೆ ನೀನು, ಒಬ್ರಿಗೊಬ್ರು ದಿಕ್ಕಾಗಿರ್ಲಿ ಅಂತ ತಾನೇ ದೇವ್ರು ನಮ್ಮಿಬ್ಬರನ್ನು ಗಂಟು ಹಾಕಿರೋದು. ಏನೇ ಆಗಲಿ ಇನ್ಮೇಲೆ ನನ್ ಬಿಟ್ಟು ಎಲ್ಲೂ ಹೋಗ್ಬೇಡಿ. ಇಲ್ಲ ಶೀಲಾ, ನಿನ್ನ ಬಿಟ್ಟು ನಾನು ಎಲ್ಲೂ ಹೋಗೋದಿಲ್ಲ. ಹಾಗೆ ಹೋಗೋದಾದ್ರೆ ಒಂದೇ ಸಲ ಹೋಗೋದು. ಚಂದ್ರ, ಶೀಲಾ, ನೀನ್ ಹೀಗೆ ಅಳ್ತಾ ಇದ್ರೆ ಚೆನ್ನಾಗಿರೋದಿಲ್ಲ. ಯಾವಾಗ್ಲೂ ನಗ್ನಗ್ತಾ ಇರಬೇಕು. ಹಾಗಿದ್ರೇನೆ ನಿನ್ ಚಂದ್ರ ಪ್ರಕಾಶಮಾನವಾಗಿ ಬೆಳಗ್ತಾ ಇರ್ತಾನೆ, ಇಲ್ಲಾಂದ್ರೆ ಮೂಡದಲ್ಲಿ ಮರೆ ಆಗ್ಬಿಡ್ತಾನೆ. ಎಲ್ಲಿ ಒಂದ್ಸಲ ನಗು. ಏ ನಗೆ ಪ್ಲೀಸ್ ನಗೆ. ನಸು ನಗುತ ಬಾ ಚಿನ್ನ, ನಲೆಯುದಿರೆ ನೀ ಚೆನ್ನ, ಅಗಲೆನು ಅಳಿಸೆನು ಎನ್ನೆಂದು ನಿನ್ನ. ನಸು ನಗುತ ಬಾ ಚಿನ್ನ, ನಲೆಯುದಿರೆ ನೀ ಚೆನ್ನ, ಅಗಲೆನು ಅಳಿಸೆನು ಎನ್ನೆಂದ ನಿನ್ನ. ಬಿಸಿಲು ಮಳೆಗೆ ನೆರಳನು ನೀಡುವೆ, ಸಿಡಿಲೋ ಗುಡುಗೋ ಜೊತೆಯಲ್ಲಿ ನಿಲ್ಲುವೆ. ಬಿಸಿಲು ಮಳೆಗೆ ನೆರಳನು ನೀಡುವೆ, ಸಿಡಿಲೋ ಗುಡುಗೋ ಜೊತೆಯಲ್ಲಿ ನಿಲ್ಲುವೆ. ನಸು ನಗುತ ಬಾ ಚಿನ್ನ, ನಲೆಯುದಿರೆ ನೀ ಚೆನ್ನ, ಅಗಲೆನು ಅಳಿಸೆನು ನಿನ್ನೆಂದು ನಿನ್ನ. ನಿನ್ನ ನಡೆಗೆ ಹೃದಯವ ಹಾಸುವೆ, ನಿನ್ನ ನುಡಿಗೆ ಜೀವವ ತುಂಬುವೆ. ನಿನ್ನ ನಡೆಗೆ ಹೃದಯವ ಹಾಸುವೆ, ಕಂಬನಿ ಮೆಡಿದರೆ
ನಸು ನಗುತ್ತ ಬಾ ಚಿನ್ನ ನಲಿಯುತ್ತಿರ ನೀ ಚೆನ್ನ ಹಗಲೆನು ಅಳಿಸೆನು ಇನ್ನೆಂದು ನಿನ್ನ ನಸು ನಗುತ್ತ ಬಾ ಚಿನ್ನ ನಲಿಯುತ್ತಿರ ನೀ ಚೆನ್ನ ಐಸ್ಕ್ರೀಮ್ ಎಲ್ಲಿ ಬಿಡಿ ಸರ್ ಶೀಲಾನು ಬರಲಾ ಮತ್ತೆ ನೋಡ್ತೀನಿ ಬಾಯ್ ಕೂತ್ಕೊಡಿ, ನೀರ್ ತಂದ್ಕೊಡ್ತೇನೆ. ಅದು ಆ ಫೋಟೋದಲ್ಲಿರೋರು ಯಾರು? ನಮ್ಮ ಯಜಮಾನರು. ಮದುವೆ ಆಗಿದೆಯಾ? ಆಗಿದೆ. ನಾನು ಬರ್ತೀನಿ. ನೀರು ನಾನೇ. ಏನು ಹೇಗಿದೆ ನಿಮ್ ಪ್ರಕೃತಿ ಅಂದ್ರೆ? ಯಾವ ಪ್ರಕೃತಿ? ಯಾವ ಇನ್ಯಾವ ಪ್ರಕೃತಿ? ನಿಮ್ ದೇಹ ಪ್ರಕೃತಿ, ಮಾನಸಿಕ ಪ್ರಕೃತಿ? ಓ, ಯಥಾ ಪ್ರಕಾರ ಹಾಗೆ ಇದೆ. ಯಾಕೆ ಮತ್ತೆ ಡಾಕ್ಟರ್ ನೋಡಿಲ್ವಾ? ನೋಡಿದ. ಯಾವ ಡಾಕ್ಟರ್ನ? ಯಾವ ಡಾಕ್ಟರ್ನ? ಹಾರ್ಟ್ ಸ್ಪೆಷಲಿಸ್ಟ್. ಹಾರ್ಟ್ ಹಾರ್ಟ್ ಸ್ಪೆಷಲಿಸ್ಟ್? ಅವ್ರು ನಿಮ್ಗೆ ಹಾರ್ಟ್ ಇದೆ ಅಂದ್ರ ಇಲ್ಲ ಹಾರ್ಟೇ ಇಲ್ಲ ಅಂದ್ರ? ಅಲ್ಲ, ಯಾವ ಸೀಮೆ ಪ್ರಶ್ನೆ ಇದು? ನನ್ನ ಮಾತು ನಿಮಗೆ ಹಾಸ್ಯಾಸ್ಪದವಾಗಿದೆಯಲ್ಲ. ಇಲ್ಲ,
ನೀವು ಕೇಳಿದ್ರಿ ಏನ್ರಿ ಲೋಕದಲ್ಲಿ ಒಬ್ಬರು ಹಾಗೆ ಇನ್ನೊಬ್ಬರು ಇರೋಕೆ ಸಾಧ್ಯನಾ ಯಾಕೆ ಗಾಬರಿ ಪಡ್ತಾ ಇದ್ದೀನಿ ನಾನು ಹೇಳೋದು ನಿಜ ಇದೇ ಕಣ್ಣು ಇದೇ ಮೂಗು ಇದೇ ಬಾಯಿ ಇದೇ ಆಕಾರ ನಿಮ್ಮನ್ನು ನೋಡಿದ್ರೆ ಅವರನ್ನು ನೋಡೋ ಗೋಸೆ ಇಲ್ಲ ಎಲ್ಲಿದ್ದಾನ ಅವನು ಎಲ್ಲಿದ್ದಾನೆ ನೋಡ್ಬೇಕ ಬನ್ನಿ ಬಂದು ತೋರಿಸ್ತೀನಿ ನೋಡ್ರಿ ಇಲ್ಲಿ ನೋಡಿ ನಾನು ಅಲ್ಲ ನಾನು ಶಾಂತ ಯಾಕೆ ಕರ್ತಾ ಇದ್ದೀರಿ ಶಾಂತಿ ಪ್ರಶಾಂತವಾಗಿದ್ದ ಬಾಳಲ್ಲಿ ತಿರುಗಾಳಿ ಬೀಸಿದ ಮೇಲೆ ಎಲ್ಲಿದ್ದೀರಿ ಶಾಂತಿ ಈಗ ಉಳಿದಿರೋದೆಲ್ಲ ಅಶಾಂತಿ ತಾನೆ ನಿಮ್ಮನ್ನು ಮಾತು ಕೇಳ ನಾನು ನಿಮಗೆ ಏನಾಗ್ಬೇಕು ನಿಮ್ಮನ್ನೇ ಕೇಳ್ತಾ ಇರೋದು ಹೇಳಿ ನಾನು ನಿಮಗೆ ಏನಾಗ್ಬೇಕು ಅಂತ ಏನು ಆಗ್ಬೇಕಾಗಿಲ್ಲ ನನಗೂ ನಿಮಗೂ ಯಾವ ಸಂಬಂಧನೂ ಇಲ್ಲ ನಾನು ಅಗ್ನಿ ಸಾಕ್ಷಿಗೆ ಮದುವೆ ಆದವಳಲ್ಲ ನಾನು ನಿಮ್ಮ ಹತ್ರ ಇದ್ರೆ ನಿಮಗೆ ಎದೆ ನೋವು ಅದೇ ಅಕ್ಷಿ ನಿಮ್ಮ ಸಹವಾಸದಲ್ಲಿ ಇದ್ರೆ ಯಾವ ಶೀಲ ಯಾವ ಶೀಲ ಇನ್ಯಾವ ಶೀಲ ಶ್ರೀರಾಮಚಂದ್ರನಂತ ನಿಮ್ ಗುಣಕ್ಕೆ ಮಸಿ ಬಳದಲ್ಲ ಆ ಶೀಲ ಅನ್ಯೋನ್ಯವಾಗಿದ್ದ ನಮ್ಮ ದಾಂಪತ್ಯ ಜೀವನಕ್ಕೆ ಬೆಂಕಿ ಹಚ್ಚಿದ್ಲಲ್ಲ ಆ ಶೀಲ ಶಾಂತ ಹುಡುಗಾಟಕ್ಕೂ ನಿನ್ ಮನಸ್ಸು ನೋಯಿಸೋದಿಲ್ಲ ಸಾವ ಬದುಕೋ ಅದು ನಿನ್ ಜೊತೆಗೆ ಅಂತ ಹೇಳಿದ್ರಲ್ರಿ ಯಾಕ್ರಿ ಯಾಕ್ರಿ ಹೀಗಾಗ್ಬಿಟ್ರಿ ಯಾಕೆ ಹೀಗಾಗ್ಬಿಟ್ರಿ ಶಾಂತ ನಿನಗೆ ಸಮಾಧಾನ ಹೇಳ ನಾನ್ ನಿನಗೆ ಅನ್ಯಾಯ ಮಾಡಲಿಲ್ಲ ಅಂತ ನೀನ್ ನಂಬೋ ಹಾಗಿಲ್ಲ ಈ ವಿಷಯ ಚರ್ಚೆ ಮಾಡಿದಷ್ಟು ನಿನ್ನ ಮನಸ್ಸಿಗೆ ನೆಮ್ಮದಿ ಸಿಕ್ಕೋದಿಲ್ಲ ನಿಂತ್ಕೊಳ್ಳಿ ನೋಡಿ ಇವತ್ತು ಎರಡರಲ್ಲಿ ಒಂದು ತೀರ್ಮಾನ ಆಗಲೇಬೇಕು ನಿಮಗೆ ಅವಳು ಬೇಕು ಇಲ್ಲಾಂದ್ರೆ ನಾನ್ ಬೇಕು ಹೇಳಿ ಶಾಂತ ರವಿಗೆ ನೀನೇ ಬೇಕು ರವಿ ಇನ್ನೊಂದ್ಸಲ ಹೇಳಿ ಇನ್ನೊಂದ್ಸಲ ಹೇಳಿ ನಿನ್ನ ರವಿಗೆ ನೀನೇ ಬೇಕು ನಿನ್ನ ರವಿಗೆ ನೀನೇ ಬೇಕು ನನ್ನ ರವಿಗೆ ನಾನೇ ಬೇಕು ಬನ್ನಿ ಬನ್ನಿ ಇನ್ನೊಂದ್ಸಲ ಹೇಳಿ ನನ್ನ ರವಿಗೆ ನನ್ನ ರವಿಗೆ ಯಾರು ಬೇಕು ಒಂದು ಸಲ ಅಲ್ಲ ಎಷ್ಟು ಸಲ ಬೇಕಾದ್ರೂ ಹೇಳಿ ನಿನ್ ರವಿಗೆ ನೀನೇ ಬೇಕು ನಿನ್ ರವಿಗೆ ನೀನೇ ಬೇಕು ನೋಡಿ ದೇವ್ರ ಪಾದ ಮುಟ್ಟಿ ಹೇಳಿ ಇವತ್ತಿಂದ ಆ ಶೀಲನ್ ಮರ್ತು ಬಿಡ್ತೀನಿ ಅಂತ ಹೇಳಿ ಶೀಲನ್ನ ಮರಿಬೇಕಾ ನಾನ ಅದು ಮಾತ್ರ ಸಾಧ್ಯ ಅದು ಮಾತ್ರ ಸಾಧ್ಯ ಅದು ಮಾತ್ರ ಸಾಧ್ಯ ಇಲ್ವಾ ಅದು ಮಾತ್ರ ಸಾಧ್ಯ ಇಲ್ವಾ ನಿಮ್ಗೆ ಬೇಡ ಇರೋ ಇದೇ ಇರ್ಬಾರ್ದು ಪ್ರಾಯಶ್ಚಿತ್ತ ಆಗ್ಲೇಬೇಕು ಪ್ರಾಯಶ್ಚಿತ್ತ ಆಗ್ಲೇಬೇಕು ಶಾಂತ ಕೊಡಿಲ್ಲ ಕೊಡೋದಿಲ್ಲ ಶಾಂತ ಕೊಡಿಲ್ಲ ಸಾಯೋದು ಬಹಳ ಸುಲಭ ನೀನ್ ಸತ್ತೋಗ್ಬಿಡ್ತೀಯಾ
ನಾವೆಲ್ಲ ಬದುಕಿರ್ತೀವಲ್ಲ, ನಮ್ ಗತಿ ಏನಾಗುತ್ತೆ ಅನ್ನೋದನ್ನ ಯೋಚನೆ ಮಾಡಬೇಡ ನೀನು. ನಿನಗೂ ಒಂದು ಮಗು ಇದೆ ಅನ್ನೋದನ್ನ ಮರಿಬೇಡ, ಮರಿಬೇಡ. ಡಾಕ್ಯುಮೆಂಟ್ ಬೇಕಾಗಿತ್ತು, ಅದಕ್ಕೋಸ್ಕರ ಬಂದೆ. ಡಾಕ್ಯುಮೆಂಟ್? ನನ್ನದೇ ಯಾಕೆ ಬಿಸ್ಲಿಲ್ಲ? ಅದು ನೀನ್ ಮಲ್ಕೊಂಡಿದ್ರೆ ಮಾಡ್ತಾ ಇದ್ದಲ್ಲ, ಯಾಕೆ ತೊಂದರೆ ಕೊಡ್ಬೇಕು ಅಂತ ಎಬ್ಬಿಸ್ಲಿಲ್ಲ. ಅದೆಂತದಯ್ಯ ತೊಂದ್ರೆ? ನನ್ ಹೇಳ್ದೆ ಕೇಳ್ದೆ ಯಾವ ಕೆಲ್ಸಾನು ಮಾಡ್ದವನಲ್ಲ ನೀನು, ಇವತ್ ಯಾಕೆ ಹೊಸ್ತಾನ? ದುಡ್ಡು ಕಾಸಾಗಿದ್ದು ನೀನ್ ಕೇಳಿ ತಗೋಬಹುದಾಗಿತ್ತಮ್ಮ, ಬರೀ ಡಾಕ್ಯುಮೆಂಟ್ ತಾನೇ. ಏನಪ್ಪ ನಿನ್ ವರ್ತನೆ ವಿಚಿತ್ರವಾಗಿದೆ. ಗೋವಾದಿಂದ ಬಂದ ಮೇಲೆ ನನ್ನ ಮಗನಲ್ಲಿ ಏನೋ ಒಂದು ಸಣ್ಣ ಬದಲಾವಣೆ ಇದೆ ಅಂತ. ಬದಲಾವಣೆ? ನನ್ನಲ್ಲ. ಏನಮ್ಮ ನೀನು ಬದಲಾವಣೆ ಏನ್ ಬಂತಿದ್ರಲ್ಲಿ, ಪಾಪ ಮಲ್ಕೊಂಡಿದ್ರೆ ಮಾಡ್ತಾ ಇದ್ದೆ, ಹೇಗೆ ಯೋಚನೆ ಮಾಡೋದು? ಎಷ್ಟೇ ಆಗ್ಲಿ ವಯಸ್ಸಾಗಿದೆ ನಿನಗೆ, ನಿನ್ನ ದೇಹಕ್ಕೂ ಸ್ವಲ್ಪ ವಿಶ್ರಾಂತಿ ಬೇಕು. ಯಾಕಮ್ಮ ಯಾಕಮ್ಮ ಹಾಗೆ ನೋಡ್ತಾ ಇದ್ದೀಯಾ? ಅದೇ ಮುಖ, ಅದೇ ಬಾಯಿ, ಅದೇ ಕಣ್ಣು, ಅದೇ ಮೂಗು, ಅದೇ ಮೈ. ಹೋಗಪ್ಪ ಹೋಗ್ ಮಲ್ಕೋ. ಯಾವ ಡಾಕ್ಯುಮೆಂಟ್ ಇದ್ರು ಬೆಳಗ್ಗೆ ತಗೊಳ್ಳುವಂತೆ. ಬೆಳಗ್ಗೆ ತಗೊಳ್ಳೋಣ. ಸರಿ ಅಮ್ಮ ನೀನು ಹೋಗಿ ಮಲ್ಕೊಂಬ, ನಾನು ಮಲ್ಕೋತೀನಿ. ನಿಲ್ಲು. ಬೀಗದ ಕೈ? ಯಾವ ಬೀಗದ ಕೈ? ಓಹೋ ಇದಾ, ಇಲ್ಲಿದೆ ತಗೊಂಬ.
ಗುಡ್ ಮಾರ್ನಿಂಗ್ ಮಿಸ್ಟರ್ ರವಿ. ಓ ಹಲೋ, ಗುಡ್ ಮಾರ್ನಿಂಗ್ ಇನ್ಸ್ಪೆಕ್ಟರ್. ಏನ್ ಇಷ್ಟೂರ? ಕಮ್ ಆನ್ ಪ್ಲೀಸ್ ಸಿಟ್. ಥ್ಯಾಂಕ್ ಯು. ಏನ್ ವಿಷಯ? ನಿಮ್ಮ ಮನೆಯಿಂದ ಫೋನ್ ಬಂದಿತ್ತು, ತಕ್ಷಣ ಬರಬೇಕು ಅಂತ. ತಕ್ಷಣ ಬರಬೇಕು ಅಂತ ನಮ್ಮನೆಯಿಂದ ಫೋನ? ಹೌದು. ಯಾರು ಮಾಡಿದ್ದು? ನಾನು. ಇನ್ಸ್ಪೆಕ್ಟ್ರೆ, ನಾನು ಫೋನ್ ಮಾಡಿದ್ದು. ಹಿಡ್ಕೊಂಡು ಹೋಗಿ, ತಕ್ಷಣ ಹಿಡ್ಕೊಂಡು ಹೋಗಿ ಅವನ. ಯಾರನ್ನಮ್ಮ? ಯಾರು ಫೋನ್ ಮಾಡಿದ್ದು ಅಂತ ನಿಮ್ಮನ್ನ ಕೇಳ್ತೀನಲ್ಲ, ಅವನ. ನಿಮ್ಮ ಮಗನ್ನ? ಅಲ್ಲ, ಅವ್ನು ನನ್ನ ಮಗ ಅಲ್ಲ. ಮಗನ ವೇಷ ಹಾಕೊಂಡು ಬಂದಿರೋ ಮೋಸ್ಕರ ದ್ರೋಹಿ, ಪಿಶಾಚಿ, ನಮ್ಮನ್ನ ಸರ್ವನಾಶ ಮಾಡೋಕ್ ಬಂದಿರೋ ರಾಕ್ಷಸ. ಅತ್ತೆ, ಏನಾಯ್ತು ನಿಮ್ಗೆ ಇವತ್ತು? ಯಾಕೆ ಹೀಗೆಲ್ಲ ಮಾತಾಡ್ತಿದ್ರಿ ನೀವು? ನಾನು ಹಾಗೆ ಇನ್ಸ್ಪೆಕ್ಟ್ರಿ, ಹೇಳ್ಕೊಂಡು ಹೋಗಿ ಇವನ್ನ. ಒಂದ್ ನಿಮಿಷ ಇನ್ಸ್ಪೆಕ್ಟರ್. ಅತ್ತೆ, ನಿಮ್ ಪಾಲಿಗೆ ಅವರು ನಿಮ್ ಮಗ ಅಲ್ದೇ ಇರ್ಬೋದು, ಆದ್ರೆ ಅವ್ರು ನನ್ ಗಂಡ. ಅತ್ತೆ, ಗಂಡ ಅಲ್ಲ, ಅಲ್ಲ, ನಿನ್ನ ಪಾಳನ್ನ ನರಕದ ಕೂಪಿಗೆ ಕೇಳಿರೋ ದುರಾಚಾರಿ. ಅತ್ತೆ, ಅವ್ರ ಪರವಾಗಿ ನಾನ್ ಕ್ಷಮೆ ಕೇಳ್ಕೊತೀನಿ. ಅವ್ರ ವ್ಯಕ್ತಿತ್ವಕ್ಕೆ ವಿರುದ್ಧವಾಗಿ ಒಂದ್ ಸಣ್ಣ ತಪ್ಪು ಮಾಡಿರ್ಬೋದು. ನೀವ್ ಅವನ ಹೆತ್ತ ತಾಯಿ, ಅವ್ರನ್ನ ಖಂಡಿಸಿ ವಿವೇಕ ಹೇಳೋ ಅಧಿಕಾರ ನಿಮಗಲ್ದೆ ಬೇರೆ ಯಾರಿಗಿದೆ? ಇದಕ್ಕೋಸ್ಕರ ಪೊಲೀಸ್ನೆಲ್ಲ ನಮ್ ಮನೆಗೆ ಕರೆಸಿ ಈ ತರ ದಾತಂತ ಆಗೋದಂದ್ರೆ? ಯಶಾಂತ, ನನಗೆ ವಿವೇಕ ಹೇಳ್ತೇನೆ. ನೀನು ನೀನ್ ನಿನ್ನ ಗಂಡನ ಕಂಡಿದ್ದು ಅವನಿಗೆ ಗಡ್ಡ ಮೀಸೆ ಬಂದ ಮೇಲೆ ನಾನು 9 ತಿಂಗಳು ಹೊತ್ತು ಎತ್ತು ನನ್ನ ದೇಹದ ಸಾರಾನ ಕುಡಿಸಿ ಬೆಳೆಸಿರೋಳು. ನಾನು ಕಣ್ಣಿಲ್ಲದ ಕುರುಡಿ. ನಿಜ, ನನ್ನ ಕಣ್ಣಿಗೆ ಗೊತ್ತಾಗಿದೆ ಇರಬಹುದು. ಕರುಣೆಗೆ ಗೊತ್ತಾಗುತ್ತೆ, ನನ್ನ ಕರುಣೆಗೆ ಗೊತ್ತಾಗುತ್ತೆ. ನನ್ನ ಮಗ ಅಲ್ಲ, ನನ್ನ ಮಗ ಅಲ್ಲ. ಇನ್ಸ್ಪೆಕ್ಟ್ರೆ, ನಿಮಗೆ ಕೈ ಮುಗಿದು ಕೇಳ್ಕೊತೀನಿ, ಕೇಳ್ಕೊಂಡು ಹೋಗಿ ಬನ್ನ. ಇಂಥ ಸಂದಿಗ್ಧ ಪರಿಸ್ಥಿತಿ ಒದಗುತ್ತೆ ಅಂತ ನಾನು ಕನಸಿನಲ್ಲೂ ಎಣಿಸಲಿಲ್ಲ. ಇದ್ದಕ್ಕಿದ್ದ ಹಾಗೆ ನನ್ನ ತಾಯಿ ಮನಸ್ಸು ಈ ರೀತಿ ಬದಲಾಯಿಸೋದಕ್ಕೆ ಏನ್ ಕಾರಣ ಇರಬಹುದು? ಏನು ಕಾರಣ ಇರಬಹುದು? ಇನ್ಸ್ಪೆಕ್ಟರ್, ನಾನೀ ಮನೆ ಬಿಟ್ಟು ಹೋಗೋದ್ರಿಂದ ನನ್ನ ತಾಯಿ ಮನಸ್ಸಿಗೆ ನೆಮ್ಮದಿ ಸಿಕ್ಕೋ ಹಾಗಿದ್ರೆ ಸಂತೋಷವಾಗಿ ನನ್ನ ಕರ್ಕೊಂಡು ಹೋಗಿ. ಪ್ಲೀಸ್ ಅರೆಸ್ಟ್ ಮಾಡಿ, ನನ್ನ ಅರೆಸ್ಟ್ ಮಾಡಿ. ಮಿಸ್ಟರ್ ರವಿ, ಐ ಆಮ್ ಸೋ ಸಾರಿ. ನಿಮ್ಮ ಪರಿಸ್ಥಿತಿ ನೋಡಿದ್ರೆ ಬಹಳ ಶೋಚನೀಯವಾಗಿದೆ. ನಿಮ್ಮ ತಾಯಿಗೆ ಮೈಂಡ್ ಅಪ್ಸೆಟ್ ಆಗಿದೆ. ಒಳ್ಳೆ ಡಾಕ್ಟ್ರಿಗೆ ತೋರಿಸಿ ಟ್ರೀಟ್ಮೆಂಟ್ ಕೊಡಿಸಿ, ನಾನು ಬರ್ತೀನಿ. ನನಗೆ ಮೈಂಡ್ ಅಪ್ಸೆಟ್ ಆಗಿದೆಯಂತೆ, ಡಾಕ್ಟರ್ಗೆ ತೋರಿಸ್ಬೇಕಂತೆ. ಹುಚ್ಚಿ, ನಾನು ಹುಚ್ಚಿ, ನಾನಾ ಹುಚ್ಚಿ? ಅತ್ತೆ, ನಾನಾ? ಅತ್ತೆ ನೋಡಿ, ಅತ್ತೆ ಸ್ವಲ್ಪ ಸಮಾಧಾನ ಮಾಡ್ಕೊಡ್ತೇನೆ. ಅಮ್ಮ, ನಾನು ಯಾವ ಜನ್ಮದ ಅಮ್ಮ ನೋ ನಿಮ್ಗೆ? ಎಲ್ಲಿದ್ದಾನೆ ನನ್ ಮಗ? ಏನ್ ಮಾಡ್ದೆ ನನ್ ಮಗಂತ? ಏನ್ ಮಾಡ್ದೆ ನನ್ ಮಗಂತ? ರವಿ, ಅಪ್ಪ ರವಿ, ಅತ್ತೆ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ, ಮತ್ತೆ ಸಮಾಧಾನ ಮಾಡ್ಕೊಳ್ಳಿ. ಬನ್ನಿ ಕೂತ್ಕೊಳ್ಳಿ.
ಅದೇನ್ ಹೇಳಿ? ಯಾವುದು? ಏನದು? ಕೂಸ್ ಹುಟ್ಟೋದಕ್ಕೆ ಮುಂಚೆ ಕುಲಾವಿ ಅಂತಾರಲ್ಲ ಹಾಗೆ ನೋಡಿದ್ರ ನನ್ನ ಆಸೆನ? ಯಾಕೆ ಯಾಕೆ ಮಂಕಾಗಿದ್ದೀರಾ? ನಾನ ಯಾಕೋ ಸ್ವಲ್ಪ ತಲೆ ನೋಯ್ತಾ ಇದೆ. ತುಂಬಾ ಬಿಸಿಯಾಗಿದೆಯಲ್ಲ, ಸ್ವಲ್ಪ ಕಾಫಿ ತರ್ತೀನಿ ಇರಿ. ಮಿಸ್ಟರ್ ರವಿ. ಹಲೋ. ಯಾಕೆ ಮರಿ ತಲೆ ಮೇಲೆ ಕೈ ಒತ್ಕೊಂಡು ಕೂತಿದ್ಯಾ? ಇಬ್ಬರು ಹೆಂಡತಿರ ಕಾಟ, ಈರುಳ್ಳಿ ತೆಗಿನ ಕಾಟ. ಯಾಕೆ ಬಂದ್ರಿ ನೀವಿಬ್ರು ಇಲ್ಲಿಗೆ? ಯಾಕೆ ಬಂದ್ರಿ ನೀವಿಬ್ರು ಇಲ್ಲಿಗೆ? ಹೊಟ್ಟೋಗಿ ಆಚೆ, ಹೊಟ್ಟೋಗಿ ಆಚೆ. ಯಾಕೋಗ್ಬೇಕಾಚೆ? ಯಾವನ ಪರಿಹಿಡಿದವ ನಿಮ್ಮನ್ನ? ಅಲ್ಲ, ಎರಡು ಹೆಣ್ಣು ಸಾಲದು ಅಂತ ಮೂರನೇದಕ್ಕೆ ಏನಾದ್ರೂ ಅಡ್ಜಸ್ಟ್ ಮಾಡ್ಕೋತೀಯ ಅದೇನೋ ಅಂತ ನೋಡಕ್ ಬಂದ್ವಿ. ಒಳ್ಳೆ ಮಾತಲ್ಲಿ ಹೊರಗಡೆ ಹೋಗ್ತೀರಾ ಇಲ್ಲ ಸರಿಯಾದ ಮರ್ಯಾದೆ ಮಾಡಿ ಕಳಿಸಬೇಕಾ ನಿಮಗೆ? ನೀನ ನಮಗ ಮರ್ಯಾದೆ ಮಾಡಿ ಕಳಿಸ್ತೀಯ? ಕಳಿಸುವಂತೆ ಕಳಿಸುವಂತೆ. ಅಲ್ಲಪ್ಪ, ಲಕ್ಷ ರೂಪಾಯಿ ಅಡ್ವಾನ್ಸ್ ತಗೊಂಡ್ಬಂದೆ ಅಲ್ಲ, ಏನೋ ದೊಡ್ಡದಾಗ ಕಡ್ದು ಹಾರಾಕ್ತೀನಿ ಅಂತ. ಅದ್ ಏನ್ ಕಡ್ದಿದ್ಯಾ ಅನ್ನೋದನ್ನ ಕೇಳಕ್ ಬಂದ್ವಿ ಅಷ್ಟೇ. ಕೇಳೋದಕ್ಕಿದ ಜಾಗ ಈ ಮನೆ ಬರಬೇಕಾಗಿತ್ತ? ಇನ್ನೇನ್ ಆ ಮನೆಗೆ ಬರ್ಬೇಕಾಗಿತ್ತ? ಅಲ್ಲಿಯೆಲ್ಲ ಮಾತಾಡ್ಬೇಡ, ನಡಿ ಆಚೆ, ಆಮೇಲೆ ಬಂದು ನೋಡ್ತೀನಿ ನಿಮ್ಮನ್ನ. ಯಾರ ಹತ್ರ ಆಡ್ತಾ ಇದೆಯಾ ಈ ಆಟ? ಕಾರ್ಗಳನ್ನ ಕದಿತಾ ಇದ್ದೆ ನೀನು. ನಮ್ ಕಾರ್ನೇ ಕದ್ದು ನಮಗೆ ಮಾರಕ್ ಬಂದು ಸಿಕ್ಕಾಕೊಂಡ್ಬಿಟ್ಟೆ. ಬ್ಯಾಂಜೋ ಪಾರ್ಟ್ನರ್ ರವಿ ಹಾಗೆ ಇದೆಯಲ್ಲ ಅಂತ 10 ಲಕ್ಷ ರೂಪಾಯಿ ಮಾತಾಡಿ 1 ಲಕ್ಷ ರೂಪಾಯಿ ಕೊಟ್ಟು ರವಿ ಮನೆಗೆ ಹೋಗಿ ಡಾಕ್ಯುಮೆಂಟ್ಸ್ ತಗೊಂಬಂದ್ ಹೇಳಿದ್ರೆ ಆ ಕೆಲಸನ ಬಿಟ್ಟು ಅಲ್ಲಿ ರವಿ ಹೆಂಡತಿ ಜೊತೆಯಲ್ಲಿ ಇಲ್ಲಿ ಈ ಮಾಲ್ ಜೊತೆಯಲ್ಲಿ ಮಜಾ ಮಾಡ್ತಾ ಇದ್ಯಾ? ಒಳ್ಳೆ ಅದೃಷ್ಟವಂತಪ್ಪ ನೀನು. ಯು ಬ್ಲಡಿ ರ್ಯಾಸ್ಕಲ್! ಯಾರೆದರಲ್ಲಿ ಎಲ್ಲಿ ಏನ್ ಮಾತನಾಡಬೇಕು ಅನ್ನೋ ಪರಿಜ್ಞಾನ ಇಲ್ಲ ನಿಮ್ಗೆ? ಎಡ ಮೇಲೆ ಎತ್ತಳ ಮೇಲೆ ಗೆಟ್ ಔಟ್! Get out from here! ಗೊತ್ತಾಯ್ತಾ ನನ್ ಮಗ ಅಲ್ಲ ಅಂತ? ನೀನ್ ಹಾದಿ ತಪ್ಪಿನ ಮೇಲೆ ಗೊತ್ತಾಯ್ತಾ ನನ್ ಮಗ ಅಲ್ಲ ಅಂತ? ಸತ್ಯವಾಗ್ಲೂ ಇಲ್ಲ, ನಿಮ್ ಮಾತ್ ಸಾಕ್ಷಿ ಹೇಳ್ತಾ ಇದ್ದೀನಿ, ನನ್ ಮಗು ಸಾಕ್ಷಿ ಹೇಳ್ತಾ ಇದ್ದೀನಿ. ನೋಡಿ, ತಾಳಿ ಸಾಕ್ಷಿ ಹೇಳ್ತಾ ಇದ್ದೀನಿ, ನಿಮ್ ಸೊಸೆ ಹಾದಿ ತಪ್ಪಿಲ್ಲ ಅಂತೆ. ನಾನಿನ್ನು ಪವಿತ್ರವಾಗಿ ಇದ್ದೀನಿ ಅಂತೆ, ಪವಿತ್ರವಾಗಿ ಇದ್ದೀನಿ.
ಅನ್ಕೊಂಡಿರ್ಲಿಲ್ಲ. ಇನ್ನೊಬ್ಬ ಹೆಂಡತಿಗೆ ವಂಚನೆ, ಇಂಥ ನಿಷ್ಠನಕ್ಕೆ ಇಳಿಯೋದು? ಶೀಲಾ, ಶೀಲಾ, ನಾನು ಯಾರು? ಎಷ್ಟೇ ಆದರೂ ಕಷ್ಟದಲ್ಲಿ ಬಿದ್ದಿದ್ದ ಹೂವು. ನನ್ನ ಯೋಗ್ಯತೆಗೆ, ನನ್ನ ಯೋಗ್ಯತೆಗೆ ಇನ್ನೆಂತ ಗಂಡ ನನಗೆ ಸಿಗ್ಬೇಕು? ಶೀಲಾ, ಇಷ್ಟೇ ನಾ ಅರ್ಥ ಮಾಡ್ಕೊಂಡಿದ್ದು ನಿನ್ನನ್ನ. ಈಗ ನಾನೆಂಥ ಇಕ್ಕಟ್ಟಿನ ಪರಿಸ್ಥಿತಿನಲ್ಲಿ ಸಿಕ್ಕಾಕೊಂಡಿದ್ದೀನಿ ಅಂತ ನಿನಗೆ ಗೊತ್ತಾಗಿದ್ರೆ ನೀನಿಷ್ಟು ಕೇವಲವಾಗಿ ನನ್ನ ಕಾಣ್ತಾ ಇರಲಿಲ್ಲ. ಕಸದಲ್ಲಿ ಬಿದ್ದಿದ್ದ ಹೂವು ನೀನು ಅಂತಂದೆ, ಅದೇ ಹೂವನ್ನ ಕೈನಲ್ಲಿ ಎತ್ಕೊಂಡು, ಕಣ್ಣು ಗೊತ್ತುಕೊಂಡು, ಹೃದಯದಲ್ಲಿ ಇಟ್ಕೊಂಡವನ್ ನಾನು. ಇನ್ನೊಬ್ಬರಿಗೆ ಸೇರಿದ ಹೂವನ್ನ ಕಾಲಲ್ಲಿ ಹೊಸಕಿ ತಿಪ್ಪೆಗೆ ಬಿಸಾಕುವಂತಹ ಕ್ರೂರಿ ನಾನಲ್ಲ. ಶೀಲಾ, ನಾನು ನಿನಗೆ ಅಮೃತ ಕುಡಿಸೋಷ್ಟು ಯೋಗ್ಯತೆ ಇಲ್ಲದೆ ಇರಬಹುದು, ವಿಷ ಮಾತ್ರ ಕುಡಿಸೋದಿಲ್ಲ, ವಿಷ ಮಾತ್ರ ಕುಡಿಸೋದಿಲ್ಲ. ಚಂದ್ರು, 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 ಉಳ್ಳಲ್ಲಿ ಬಿದ್ದಿದ್ದ ಮರದನ್ನ ಹಾಲಿನಲ್ಲಿ ಅದ್ಬಿಟ್ಟೆಮ್ಮ. ನನ್ನ ಸೊಸೆ ನರಕಕ್ಕೆ ಜಾರ್ ಬಿದ್ದು ಹೋದ್ಲು ಅನ್ಕೊಂಡಿದ್ದೆ. ನನ್ನ ಸಂಶಯ ಪರಿಹಾರ ಆಗೋಯ್ತಮ್ಮ, ಪರಿಹಾರ ಆಗೋಯ್ತು. ರಾಮ ಇರೋ ಸ್ಥಳ ಅಪವಿತ್ರ ಆಗೋಕೆ ಸಾಧ್ಯನಾ? ಇಲ್ಲ, ಇಲ್ಲ ಪ್ರಭು. ರಾಮಚಂದ್ರ, ರಾಮಚಂದ್ರ. ಬಂದಿ ಅಪ್ಪ, ಬಾ. ಯಾಕಲ್ಲೇ ನಿಂತ್ಬಿಟ್ಟೆ? ಪಾಪ, ಬಾ ಮಗು. ನಾನು ತುಂಬ ತಪ್ಪು ಮಾಡಿಬಿಟ್ಟೆ, ಕೆನ್ನೆ ಹೊಡೆದು ಪೆಟ್ಟಾಯ್ತಾ? ನನ್ನ ಬುದ್ಧಿ ಸರಿ ಇಲ್ಲ, ವಯಸ್ಸಾಯ್ತು ನೋಡು, ದುಡುಕ್ಬಿಟ್ಟೆ. ನನ್ನ ಮೇಲೆ ಕೋಪನ? ಬಾಪ ಇಲ್ಲಿ ಬಾ. ಪಾಪ ಪಾ, ನೋಡಪ್ಪ ನೋಡು, ಇದೆಲ್ಲ ನನ್ನ ಮಗ ಸಂಪಾದನೆ ಮಾಡಿರೋದು. ಇನ್ನು 10 ಜನ್ಮ ಎತ್ತಿದ್ರು ಮುಗಿದೇ ಇರೋ ಅಷ್ಟು ಆಸ್ತಿ ಇದೆ. ನಾನು ಯಾರಿಗೆ ಬೇಕಾದ್ರೂ ಕೊಟ್ಬಿಡ್ಬಹುದು. ಯಾಕೆ ಕೊಟ್ಟೆ ಅಂತ ನನ್ನ ಮಗ ಕೇಳೋ ಅಲ್ಲ. ಇದೆಲ್ಲ ನಿಂದೆ, ತಗೋ, ತಗೊಂಡು ಹೋಗು, ತಗೊಂಡು ಹೋಗಪ್ಪ. ಏನಪ್ಪ ಈ ಐಶ್ವರ್ಯ, ಅಂತಸ್ತು ಶಾಶ್ವತವಾ? ಇವತ್ತಿರುತ್ತೆ, ನಾಳೆ ಹೊರಟೋಗುತ್ತೆ. ಆದರೆ ಸೌಭಾಗ್ಯವತಿಯಾದ ಹೆಣ್ಣಿಗೆ ಶಾಶ್ವತವಾದ ಯಾವುದು? ಶೀಲಾ ಅಲ್ವಾ? ಇವತ್ತಿನ ದಿವಸ, ಇವತ್ತಿನ ದಿವಸ ನನ್ನ ಸೊಸೆ ಶೀಲಾನ ಉಳಿಸಿ ನಮ್ಮ ಮಾನ ಪ್ರಾಣನ ಕಾಪಾಡುತ್ತೀಯ. ನೀನು ನಮ್ಮ ಭಾಗದ ದೇವರಪ್ಪ, ದೇವರು. ಹಾಗೆ ನನ್ನ ಸೊಸೆ ಕುಂಕುಮದ ಭಾಗ್ಯನ ಉಳಿಸ್ಬಿಡಪ್ಪ, ನನ್ನ ಮಗನ್ನ ತಂದ್ಕೊಟ್ಬಿಡಪ್ಪ. ನನ್ನ ಮಗನ ತಂದು ಕಾಲ್ ಬಿಡಮ್ಮ, ತೆಗೆಮ್ಮ, ತೆಗೆಮ್ಮ, ಕಾಲ್ ಬಿಡಮ್ಮ.
ಅಮ್ಮ ನಾನು ರವಿ ರವಿ ಹಲೋ ಚಂದ್ರು. ಹಲೋ ಬ್ಯಾಂಜು. ಹಲೋ ಏನಪ್ಪಾ ಹೇಗಿದ್ಯಾ? ಚೆನ್ನಾಗಿದ್ದೀರಿ. ಎಲ್ಲಿ ಡಾಕ್ಯುಮೆಂಟ್ಸ್? ಡಾಕ್ಯುಮೆಂಟು ಯಾ ಎಲ್ರಪ್ಪ ಡಾಕ್ಯುಮೆಂಟ್ ಅದು ಹೇಳಲಿಲ್ಲ, ಕೊಟ್ಟು ಕಳಿಸ್ತಾರ ಕೊಡ್ರ ಅವನಿಗೆ ಡಾಕ್ಯುಮೆಂಟ್ ಬೇಕಂತೆ. ಅವರ ವಿಷಯ ಬಿಡು, ಅಂತೂ ತಿಂದು ಕೊಬ್ಬವರಿಗೆ ಒಳ್ಳೆ ಬುದ್ಧಿ ಕಲಿಸ್ತಾನೆ ನೋಡ್ ನೀನು ಅವರಿಗೆ. ಡಾಕ್ಯುಮೆಂಟ್ ಸಿಕ್ತಾ? ಸಿಕ್ತು. ಎಲ್ಲಿ ಇದೆ ಬೇಕಾ? ಚಂದ್ರು ನನಗೆ ಗೊತ್ತು ಕಣಯ್ಯ, ನೀನು ಈ ಕೆಲಸ ಮಾಡ್ಕೊಂಡು ಬಂದೇ ಬರ್ತೀಯ ಅಂತ. ಒರಿಜಿನಲ್ ಎಲ್ಲೋ? ಒರಿಜಿನಲ್ಲು ಇದೆ, ಇರೋ ಜಾಗದಲ್ಲಿ ಸುರಕ್ಷಿತವಾಗಿ ಇದೆ. ಆಯ್ ಸರ್ಚ್ ಮಾಡ್ರ ಅವನ್ನ. ಬನ್ರೋ ಅಪ್ಪ, ಮಾಡ್ಕೊಳ್ರೋ ಮಾಡ್ರೋ. ಏನೋ ಅಣ್ಣ ಸೆಕ್ಯೂರಿಟಿ ಚೆಕ್ ಮಾಡ್ತಾ ಇದೀಯಾ? ಮಾಡ್ಕೋ. ನನ್ನ ಹತ್ರ ಹುಡುಗಾಟ ಆಡ್ತೀಯಾ? ಮುಂದೆ ದೊಡ್ಡಾಟ ಆಗದೆ ಇರ್ಲಿ ಅಂತ ಸ್ವಲ್ಪ ಹುಡುಗಾಟ ಆಡ್ತಾ ಇದ್ದೀನಿ ಕಣವಣ್ಣ. ಒರಿಜಿನಲ್ ಡಾಕ್ಯುಮೆಂಟ್ ನಿನ್ ಕೈಗೆ ಸಿಕ್ಕ ತಕ್ಷಣ ನನ್ನ ಇಂಪೋಸ್ಟರ್ ಅಂತ ಹೇಳಿ ಜೈಲಿಗೆ ಕಳಿಸ್ಬಿಟ್ರೆ ನಾನಂತ ಮೋಸ ಮಾಡೋಣ? ಏನ್ ಸತ್ಯ ಹರಿಶ್ಚಂದ್ರ ಮೊಮ್ಮಗ ನೀನು, ಹಣಕ್ಕೋಸ್ಕರ ಸ್ವಂತ ಪಾರ್ಟ್ನರ್ ಕುತ್ತಿಗೆನೆ ಕುಯ್ಯೋದಕ್ಕೆ ಹೇಸ್ತವನಲ್ಲ ನೀನು. ಇನ್ನು ನಾನು ಬಿಡ್ತೀಯೇನೋ ಅಣ್ಣ ಚಿನ್ನ ಬಂಗಾರ. ಆ ರವಿ ಎಲ್ಲಿದ್ದಾನೆ ಅಂತ ತೋರಿಸು, ನಾನವನ್ನ ಮುಗಿಸ್ತೀನಿ. ಒರಿಜಿನಲ್ ಡಾಕ್ಯುಮೆಂಟ್ ನಾನು ನಿನಗೆ ತೋರಿಸ್ತೀನಿ, ಅಲ್ಲ ಕೊಡ್ತೀನಿ. ಅದಕ್ಕೂ ಈ ಡಾಕ್ಯುಮೆಂಟ್ಸ್ಗೂ ಏನ್ ಸಂಬಂಧ? ಅದಕ್ಕೆ ಯಾಕೆ ಅಷ್ಟೊಂದು ಬಾಯ್ ಮಾಡ್ಕೋತೀಯ? ಸ್ವಲ್ಪ ಸಮಾಧಾನವಾಗಿ ಕೇಳೋ ಅಣ್ಣ. ಈಗ ಮೊದಲೇ ಇವರಿಬ್ಬರು ರಾಜು ಕಳಿಸು. ನೀವಿಬ್ರು ಹೊರಗಡೆ ವಾಗ ಲವ್ ಮಕಾಯ್ ನೋಡ್ತೀಯ ವಾಗ ಕಡ ತೇರಿ. ಈಗ ನಾನೇ ನಿಜವಾದ ರವಿ ಅಂತ ಎಲ್ಲರೂ ನಂಬ್ಕೊಂಡಿದ್ದಾರೆ. ನಾನಲ್ಲ ಅಂತ ಪ್ರೂವ್ ಮಾಡೋದಕ್ಕಿರೋ ಸಾಕ್ಷಿ ಯಾರು? ಅವನೊಬ್ಬನೇ. ಯಾರು? ರವಿ. ಅವನ್ನೇ ಮುಗಿಸ್ಬಿಟ್ರೆ ಜುಜಿಬಿ ಬರೀ 50 ಲಕ್ಷಕ್ಕೆ ಬಾಯ್ ಬಾಯ್ ಬಿಡ್ತಾ ಇದೀಯ ನೀನು. ಕೋಟ್ ಕೋಟಿ ಗಟ್ಟಲೆ ನಾವಿಬ್ರು ಕೊಳ್ಳೆ ಹೊಡಿಬಹುದು, ಮಜಾ ಮಾಡಬಹುದು, ಏನಂತೀಯ? ವೆರಿ ಗುಡ್ ಐಡಿಯಾ. ಆದ್ರೆ ಡಾಕ್ಯುಮೆಂಟ್ಸ್? ಅವನೇ ಇಲ್ಲ ಅಂದ್ಮೇಲೆ ಡಾಕ್ಯುಮೆಂಟ್ ಕಟ್ಕೊಂಡು ಏನೋ ಮಾಡ್ತೀಯ ಪೆದ ಮುಂಡದೆ? ನನ್ ಜುಟ್ಟು ನಿನ್ ಕೈನಲ್ಲಿ, ನಿನ್ ಜುಟ್ಟು ನನ್ನ ಕೈನಲ್ಲಿ, ಏನಂತೀಯ? ಆನಂದ ಆನಂದ. ಓಕೆ ಕಮಾನ್.
ಏನ್ ರವಿ, ಏನ್ ಆಶ್ಚರ್ಯವಾಗಿ ನೋಡ್ತಾ ಇದೀಯ? ಅವತ್ತಷ್ಟು ಹಾರಾಡದೆ 50 ಲಕ್ಷ ರೂಪಾಯಿ ಕೊಡದೆ ಹೋದ್ರೆ ಪೊಲೀಸ್ಗೆ ಹ್ಯಾಂಡ್ ಓವರ್ ಮಾಡ್ತೀನಿ ಅಂತ ನೋಡಿದ್ಯಾ? ಈ ವಿಚಿತ್ರನ ನೋಡು ನೋಡು, ಚೆನ್ನಾಗಿ ನೋಡು. ನಿನಗೂ ನನಗೂ ಆಕಾರದಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ. ಇಷ್ಟು ದಿವಸ ನಿನ್ನ ಮನೆಯಲ್ಲಿ ಮೈಂಡ್ಸ್ ನಲ್ಲಿ ನಿನ್ನ ಹೆಸರಿನಲ್ಲಿ ಓಡಾಡ್ಕೊಂಡಿದ್ದವನು ನಾನೇ. ಈಗ ಇಲ್ಲಿ ಯಾತಕ್ಕೆ ಬಂದಿದ್ದೀನಿ ಗೊತ್ತಾ ಮಿಸ್ಟರ್ ಬ್ಯಾಂಜರ್? ನಿನ್ನನ್ನು ಕೊಲ್ಲೋದಕ್ಕೆ ಬಂದಿದ್ದೀನಿ. ಈಗ ನಿನ್ನ ಕಥೆ ನಾನಿಲ್ಲೇ ಮುಗಿಸ್ಬಿಟ್ರೆ ನಾನೇ ರವಿ ಅಂತ ಹೇಳ್ಕೊಳ್ಳೋದಕ್ಕೆ ಯಾರು ಇರೋದಿಲ್ಲ. ನನ್ನೊಬ್ಬನ್ನ ಬಿಟ್ಟು ಆಮೇಲೆ ನಿನ್ನ ಹಣ, ಕಾಸು, ಆಸ್ತಿ, ಪಾಸ್ತಿ ಎಲ್ಲದಕ್ಕೂ ನಾನೇ ಯಜಮಾನ. ಏನು ವಿಚಿತ್ರ ಪ್ರಪಂಚನಪ್ಪ ಇದು! ಅನ್ಯಾಯ ಮಾಡೋರಿಗೆ ಮನೆ ಮುರುಕರಿಗೆ ಕಾಲ ಅಂತಾರೆ, ಅದು ನಿಜಾನೇ ಆಗೋಯ್ತು. ಅಮ್ಮ ಅಮ್ಮ, ರಾಮ ರಾಮ ಅಂತ ಮೂರ್ ಹೊತ್ತು ಧ್ಯಾನ ಮಾಡ್ತಾ ಇದ್ದೆಲ್ಲ. ನೋಡಿದ್ಯಾ ನೋಡಿದ್ಯಾ ನಿನ್ನ ರಾಮ ಎಂತ ಕೈ ಕೊಟ್ಟ ಇವತ್ತು ನನಗೆ? ಇದು ರಾಮ ಮಂದಿರ, ನೀ ಶ್ರೀರಾಮಚಂದ್ರ ಅಂದ್ರು ನಿನ್ನ ಸೊಸೆ ಶ್ರೀರಾಮಚಂದ್ರ. ನೋಡಿದ್ಯಾ ಆ ನಿನ್ನ ರಾಮ ಮಂದಿರ ಏನಾಗ್ಬೇಕು ಇವತ್ತು? ನನ್ನ ಹಾಗೆ ಇರೋನೊಬ್ಬ ಮನುಷ್ಯ ಅಮ್ಮ, ನನ್ನ ಹಾಗೆ ಇರೋನೊಬ್ಬ ಮನುಷ್ಯ ಇವತ್ತು ನಿನ್ನ ಮಗನಾಗಿ ನನ್ನ ಮಗುಗೆ ತಂದೆಯಾಗಿ ನನ್ನ ಹೆಂಡತಿ ಅಯ್ಯೋಯ್ಯೋ ಅಯ್ಯೋಯ್ಯೋ ಈ ಕೆಟ್ಟ ಸುದ್ದಿ ನನ್ನ ಕಿವಿಗೆ ಬೀಳಿ ಅಂತ ಇಲ್ಲಿ ತನಕ ಜೀವಂತವಾಗಿಟ್ಟ ನಿನ್ನ ರಾಮ ಯಾಕಪ್ಪ, ಯಾಕೆ ಮುಖ ನೋಡ್ತಾ ಇದ್ದೀಯಾ? ಬಾ ಬಾ, ಆದಷ್ಟು ಬೇಗ ಈ ದೇಹಕ್ಕೆ ಏನಾದ್ರೂ ಒಂದು ಕತ್ತಿ ಕಾಣಿಸು. ಬಾ, ನನ್ನ ಕೊಂದು ಬಿಡು, ನನ್ನನ್ನು ಕೊಂದು ಬಿಡು, ನನ್ನನ್ನು ಕೊಂದು ಬಿಡು. ಕೊಲ್ತೀನಿ ಕೊಲ್ತೀನಿ, ನಿನ್ನ ಆ ರಾಮದೇವ್ರ ಹತ್ರಕ್ಕೆ ಕಳಿಸ್ಕೊಡ್ತೀನಿ, ಆ ರಾಮದೇವ್ರ ಹತ್ರಕ್ಕೆ ಕಳಿಸ್ಕೊಡ್ತೀನಿ. ಅವನ ಕಟ್ಟಿ ಹಾಕ್ಬಿಟ್ಟು ಹೊಡಿಬಾರದು, ಓಡಾಡಿಸ್ಕೊಂಡು ಹೊಡಿಬೇಕು. ಏನಂದೆ ನೀನು? ನಿಮ್ಮ ತಾಯಿಗೆ ನಾನು ಮಗನಾಗಿ, ನಾನು ತಾಯಿ ಇಲ್ಲದವನು. ನಿಮ್ಮ ತಾಯಿನ ನಾನು ಅಮ್ಮ ಅಂತ ಕರೆಯೋದಿಲ್ಲಿ ತಪ್ಪೇನೂ ಇಲ್ವಲ್ಲ? ನಿನ್ನ ಮಗನಿಗೆ ತಂದೆಯಾಗಿ ಅದು ಏನೂ ತಪ್ಪಿಲ್ಲ. ಅದೇನು, ನಿನ್ನ ಹೆಂಡತಿಗೆ ನಾನು ಗಂಡನೇ ಆಗಿರ್ಬೇಕಾ? ಒಬ್ಬ ಅಣ್ಣನಾಗಿರಬಾರ್ದ ಅಥವಾ ಒಬ್ಬ ಬಂಧು ಆಗಿರಬಾರ್ದ? ರವಿ, ಈಗ ನನ್ನ ಗುರಿ ಏನು ಗೊತ್ತಾ? ಹಗಲು ರಾತ್ರಿ ಕಣ್ಣೀರು ಹಾಕ್ತಿರೋ ನಿನ್ನ ತಾಯಿ ನಿನ್ನ ಹೆಂಡತಿ ಹತ್ರ ನಿನ್ನನ್ನ ಕರ್ಕೊಂಡು ಹೋಗಿ ಸೇರಿಸೋದು. ಏಯ್, ಒಡದ ಅಂದ್ರೆ ತಲೆ ಚಿಪ್ಪು ಆಕಾಶದಲ್ಲಿ ಹಾರಾಡ್ತಾ ಇರ್ಬೇಕು ಮಗನೇ. ಏನ ಏಯ್, ತಾಯಿ ಹೆಂಡತಿ ಮಗು ಜೊತೆನಲ್ಲಿ ರಾಜನ ಹಾಗೆ ಸುಖವಾಗಿರ್ಬೇಕಾಗಿದ್ದ ಅವನ್ನ ಅನ್ನ ನೀರಿಲ್ಲದೆ ಕಟ್ಟಾಕಿದ್ದೀಯಲ್ಲ, ಈಗ ನಿನ್ನ ಜೈಲಿಗೆ ಹಾಕ್ತಿ. ಅದೇ ಅನ್ನ ನೀರಿಗೆ ನೀನು ಬಾಯ್ ಬಾಯ್ ಬಿಡೋ ಹಾಗೆ ಮಾಡ್ಲಿಲ್ಲ, ನನ್ನ ಹೆಸರು ಚಂದ್ರನೇ ಅಲ್ಲ. ನಡೆಯೋ ನಡೆಯೋ, ಡಾಕ್ಯುಮೆಂಟ್ ಬೇಕಾ ನಿನಗೆ? ಡಾಕ್ಯುಮೆಂಟು ಕೊಡಿಸ್ತೀನಿ, ನಡೆಯೋ ಕೊಡಿಸ್ತೀನಿ. ಅಯ್ಯೋ ಬಾಗ್ಲು. ಎಲ್ಲಿದ್ದೀಯಪ್ಪ? ಎಲ್ಲಿಗಪ್ಪ ಹೋಗ್ತಾ ಇದೀಯಾ? ಓ, ಅವರನ್ನು ಬಿಡಿಸೋಕ್ ಹೋಗ್ತಾ ಇದೀಯಾ? ಲೋ ಬಚ್ಚ, ನನಗ್ ಗೊತ್ತು ಕಣೋ ನೀನ್ ಎಂಥ ಪಾಕಡ ಅಂತ. ಯಾವಾಗ ನಮ್ಮವರಿಬ್ಬರನ್ನ ಹೊಡೆದು ಕಳಿಸ್ತೀಯೋ ಅವತ್ತೇ ನಿನ್ನ ಮೇಲೆ ನನಗೆ ಅನುಮಾನ ಬಂತು, ಇವತ್ತಲ್ಲ ನಾಳೆ ನೀನ್ ನಮಗ್ ಕೈ ಕೊಟ್ಟೇ ಕೊಡ್ತೀಯ ಅಂತ. ನೋಡ ಅದಕ್ಕೆಪ್ಪ ಏರ್ಪಾಟು. ಎಲ್ಲಿ ಡಾಕ್ಯುಮೆಂಟ್?
ನಿನ್ನೆ ಕೇಳ್ತಾ ಇರೋದು ಎಲ್ಲಿ ಡಾಕ್ಯುಮೆಂಟ್ ಎಲ್ಲಿ ಡಾಕ್ಯುಮೆಂಟ್ ಒಬ್ಬ ಮನುಷ್ಯನಿಗೆ ಇಷ್ಟೊಂದು ಜನ ಸೇರ್ಕೊಂಡು ಹೊಡಿತಾ ಇದ್ರಲ್ರ ಅಪ್ಪ ಚಂದ್ರು ಎಲ್ಲಿಟ್ಟಿದ್ಯಮ್ಮ ಡಾಕ್ಯುಮೆಂಟ್ಸ್ ಹೇಳಲ್ಲ ಎಲ್ಲಿಟ್ಟಿದ್ಯಾ ಹೇಳಮ್ಮ ಡಾಕ್ಯುಮೆಂಟ್ ಎಲ್ಲಿಟ್ಟಿದ್ಯಾ ಅಂತ ಅವರೇ ಅತ್ತೆ ಇಷ್ಟು ದಿವಸ ನಮ್ಮ ಮನೆಯಲ್ಲಿ ನಿಮ್ಮ ಮಗನ ತರ ಓಡಾಡ್ತಾ ಇದ್ದವರು ಅಯ್ಯೋ ಅವನ ಹೊಡಿಬಿಡಿ ಅವನು ನಮ್ಮ ಮನೆ ಕಾಪಾಡಿದವನು ಅವನ ನನ್ನ ಸೊಸೆ ಮಾನ ಮರ್ಯಾದೆ ಉಳಿಸವನು ರವಿ ಚಂದ್ರ ಅದೇನಪ್ಪ ಹಾಡಾಕ್ಬಿಟ್ಟು ಕೊಟ್ಬಿಡಿ ಇವನು ಒಳ್ಳೆ ಮಾತಲ್ಲಿ ಹೇಳ್ಕೊಡ್ತಾನೆ ಬಂದು ಡಾಕ್ಯುಮೆಂಟ್ ಅನ್ನ ನೀವು ಬೇಕು ನಾನು ಇಟ್ಟಿದ್ದೀನಿ ನಾನು ತಂದು ಕೊಡ್ತೀನಿ ನಾನು ತಂದು ಕೊಡ್ತೀನಿ ಬಂದು ಮೊದಲು ಅವನ್ನೆಲ್ಲ ಬಿಟ್ಟುಬಿಡು ಮೊದಲು ಡಾಕ್ಯುಮೆಂಟ್ಸ್ ಎಲ್ಲ ನನ್ನ ಕೈಗೆ ಬರಲಿ ಆಮೇಲೆ ಬಿಡ್ತೀನಿ ಬಾ ನನ್ನ ಜೊತೆಲಿ ಶತ್ರಂಜ್ ಅವನ ಜೊತೆಲಿ ಹೋಗಿ ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಬಾ Woo!
ಶಾಂತಿ ಏನಂದ್ರೆ ಇದುವರೆಗೆ ನೀವು ಬರೀ ರಾಮ ಅಂತ ನಾನು ತಿಳ್ಕೊಂಡಿದ್ದೆ ಸಮಯ ಬಂದ್ರೆ ಭೀಮ ಆಗ್ತೀರಂತ ಇವತ್ತು ನಾನು ಬರೀ ಭೀಮ ಏನ್ ಬಂತು ಅವ್ರ ಅಪ್ಪನೂ ಆಗ್ತೀನಿ ಇರಿ ಬಂದೆ ಹನುಮಂತನೂ ಆಗ್ತೀನಿ ಸಮಯ ಬಂದ್ರೆ ಇವರು ಇವ್ರು ಯಾರು ಗೊತ್ತಾ ನಿಮ್ಗೆ ಅಲ್ಲಿದ್ದಾರೆ ನಿಮ್ಮ ಯಜಮಾನ್ ಅಮ್ಮ ಅಮ್ಮ ನಾನಲ್ಲ ಅಲ್ಲಿ ಪೊಲೀಸ್ ಸ್ಟೇಷನ್ ದಾನಪಾಲ ಗೌಡರನ್ನು ತಕ್ಷಣ ಬನ್ನಿ ಫೋರ್ಜರಿ ಹಣ ದುರುಪಯೋಗ ವ್ಯಕ್ತಿಗಳ ಅಪಹರಣ ಅಕ್ರಮ ಬಂಧನ ಹಾಗೂ ಕೊಲೆ ಪ್ರಯತ್ನಗಳನ್ನು ಅಪರಾಧಿ ಬ್ಯಾಂಜೋ ಮತ್ತು ಅವನ ಅನುವರ್ತಿ ಶತ್ರಂಜ್ ಮಾಡಿದ್ದಾರೆಂದು ಯಾವ ಅನುಮಾನಕ್ಕೂ ಎಡೆಕೊಡದೆ ಸಾಬೀತಾಗಿರುವುದರಿಂದ ಐಪಿಸಿ 463 403 359 340 ಮತ್ತು 307ನೇ ಸೆಕ್ಷನ್ಗಳ ಪ್ರಕಾರ ಅವರಿಬ್ಬರಿಗೂ ತಲಾ 8 ವರ್ಷ ಕಠಿಣ ಶಿಕ್ಷೆ ವಿಧಿಸಲಾಗಿದೆ ಅಲ್ಲದೆ ಅನೇಕ ಕಾರುಗಳನ್ನು ಕದ್ದು ಮಾರುತ್ತಿದ್ದು ಕುಪ್ರಸಿದ್ಧ ಕಳ್ಳನಾಗಿದ್ದರೂ ಮೇಲೆ ಹೇಳಿದ ಅಪರಾಧಿಗಳನ್ನು ಸೆರೆಹಿಡಿಯಲು ಸಹಕರಿಸಿದ ಚಂದ್ರುವಿಗೆ ಐಪಿಸಿ 378 ಮತ್ತು 413 ಸೆಕ್ಷನ್ಗಳ ರೀತಿಯ ಸಹಾನುಭೂತಿಯುಕ್ತವಾಗಿ 1 ವರ್ಷ ಸಾದಾ ಸಜಾ ವಿಧಿಸಲಾಗಿದೆ ಚಂದ್ರು ಬರ್ತಾ ಇದ್ದಾನೆ ಶೀಲಾ ಅಮ್ಮ ಪಾಪ ಚಂದ್ರು ಚಂದ್ರು ಇಷ್ಟು ದಿವಸ ನನಗೊಬ್ಬನೇ ಮಗ ಅಂದ್ಕೊಂಡಿದ್ದೆ ಇವತ್ತಿಂದ ಇಬ್ಬರು ಮಕ್ಕಳು ನನ್ನ ಎರಡು ಕಣ್ಣುಗಳಿದ್ದ ಚಂದ್ರ ರವಿ ರವಿ ಚಂದ್ರ